ಇದ್ರಲ್ಲಿ ಏನ್ ವಿಶೇಷ ಇರೋದು ಅಂದ್ರೆ ಇದ್ರಲ್ಲಿ ಬಂದು ಲೈನ್ಸ್ ಇದೆ ಈಗ ಫ್ಲೇಮ್ ಸ್ವಲ್ಪ ಎಲ್ಲ ಜಾಸ್ತಿ ಬೇಕು ಅನ್ನೋರು ಈ ತರ ಬರ್ನಲ್ ಹೋಗ್ಬೋದು ಇದು ಮಾಡಲ್ ನೇಮ್ ಬಂದು ಮ್ಯಾಕ್ಸಸ್ ಅಂತ ಹೇಳ್ತೀವಿ ಇವಾಗ ಒಂದು ಹೆಗ್ಬೈಲ್ ಮಾಡಕ್ಕೆ ಇಲ್ಲ ಬಿಸ್ತೀರ್ಗ ಒಂದು ಐದ್ ನಿಮಿಷ ಹತ್ತು ನಿಮಿಷ ಸಾಕಾಗುತ್ತೆ ಐಡಿಯಾ ಇರುತ್ತೆ ಅಲ್ವಾ ಆ ಟೈಮ್ ಇಲ್ಲಿ ಫಿಕ್ಸ್ ಮಾಡಬಹುದು ಫಿಕ್ಸ್ ಮಾಡಿದ ತಕ್ಷಣ ಆ ಟೈಮ್ ಕರೆಕ್ಟಾಗಿ ಆಫ್ ಆಗುತ್ತೆ ಇದ್ ಮಾಡ್ತಿರಲ್ಲ ಅದೇ ತರ ನೋಡಿ ಕಾಣಿಸ್ತಾ ಇದೆ ಮಾಡಿ ಇನ್ನೊಂದ್ಸತಿ ಮಾಡಿ ಮೇಡಮ್ ಅದು ಫುಲ್ ಟಚ್ ಆಯ್ತು ಹೌದು ಇದೆಲ್ಲ ಕ್ವಾಲಿಟಿ ಎಲ್ಲ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಆಯಿಲ್ ಕಲೆಕ್ಟರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಿಡಿ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದಿ ಒಂದು ಹೊಸ ಜೊತೆ ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಕೆಂಗೇರಿ ಉಪನಗರದಲ್ಲಿರುವಂತಹ ಗ್ಯಾಲರಿಯ ಇನ್ನಲ್ಲಿ ಯಾಕೆ ಗ್ಯಾಲರಿಯ ಬಂದಿದೆ ಅಂತಂದ್ರೆ ವೀಕ್ಷಕರೇ ಇದೊಂದು ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು ನೋಡಿ ನಾನು ಹಿಂದೆನೆ ನೀವು ನೋಡ್ತಾ ಇದ್ದೀರಾ ನಿಮಗೆ ಸ್ಟೌ ಬೇಕು ಚಿಮ್ನಿ ಬೇಕು ವಾಟರ್ ಪ್ಯೂರಿಫೈಯರ್ ಬೇಕು ಇನ್ನು ಅನೇಕ ಪ್ರಾಡಕ್ಟ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಅಂಡ್ ನೀವು ಹೇಳ್ಬೋದು ನಮ್ಮನೆ ಪಕ್ಕದಲ್ಲಿ ಶಾಪ್ ಇದೆ ಅಲ್ಲೂ ಅವೈಲೇಬಲ್ ಇದೆ ಯಾಕೆ ಇದೇ ಸ್ಪೆಷಲ್ ಅಂತ ಹೇಳಿದ್ರೆ ವೀಕ್ಷಕರೇ ಇಲ್ಲಿ ಇಡೀ ಮಾರ್ಕೆಟ್ ಅಲ್ಲೂ ಕೂಡ ಎಲ್ಲೂ ಕೂಡ ಸಿಗದೆ ಇರೋ ರೀತಿಯಲ್ಲಿ ಹೋಲ್ಸೇಲ್ ದರದಲ್ಲಿ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಅಂದ್ರೆ ರಿಟೇಲ್ ಶಾಪ್ ಹೋಲ್ಸೇಲ್ ದರ ಸೊ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಬಂದಾಗ ನೀವು ಒಂದು ಪ್ಲಾನ್ ಬಂದ್ರೆ ಅನೇಕ ಪ್ರಾಡಕ್ಟ್ ಆ್ಯಸ್ ಆಸ್ ಅ ಕಾಂಬಾಕ್ ಹೋಗ್ಬೋದು ಅಂಡ್ ಸ್ಪೆಷಲ್ ಡಿಸ್ಕೌಂಟ್ ಅನ್ನು ಕೂಡ ಪಡಿಬೋದು ಅಂಡ್ ಹೊಸದಾಗಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಕೂಡ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಈ ಶಾಪ್ನ ಸ್ಟಾಪ್ ಆಗಿರುವಂತಹ ಸವಿತಾ ಮೇಡಮ್ ಇಲ್ಲೇ ಇದ್ದಾರೆ ಕರೇಣ ಮೇಡಮ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ತೆ ಮೇಡಮ್ ಆ ನಮಸ್ಕಾರ ಸರ್ ಚೆನ್ನಾಗಿದೀರಾ ತುಂಬಾ ಚೆನ್ನಾಗಿದೆ ಓಕೆ ಫಸ್ಟ್ ಆಫ್ ಆಲ್ ನಾನು ಕೇಳೋದೇನಂತಂದ್ರೆ ಗ್ಯಾಲರಿಯಾ ಇನ್ ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಆ ಇದು ಕೆಂಗೇರಿ ಉಪನಗರ ಬರುತ್ತೆ ಸರ್ ನಮ್ದು ತ್ರೀ ಬ್ರಾಂಚಸ್ ಇದೆ ಮೂರು ಬ್ರಾಂಚ್ ಇದೆ ಒಂದು ಕೊರಮಂಗ್ಲ ಬರುತ್ತೆ ಇನ್ನೊಂದು ಹಂದ್ರಳ್ಳಿ ಬರುತ್ತೆ ಇನ್ನೊಂದು ಕೆಂಗೇರಿ ಉಪನಗರ ಬರುತ್ತೆ ಇಲ್ಲಿ ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಹೇಳ್ಬೋದ ಇಲ್ಲಿದು ಶಾಪ್ ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ಚೆಸ್ ಸ್ಟಾಪ್ ಅಂತ ಬರುತ್ತೆ ಶಿರ್ಕೆಯಿಂದ ಮುಂದೆ ಬಂದ್ರೆ ಚೆಸ್ ಸ್ಟಾಪ್ ಅಂತ ಬರುತ್ತೆ ಆ ನೀವು ಕಿಂಗಿರಿ ಸೈಡ್ ಇಂದ ಬರ್ತೀರಾ ಅಂದ್ರೆ ಯುನೈಟೆಡ್ ಶೋ ರೂಮ್ ಪಕ್ಕ ಬರುತ್ತೆ ವೈಸಳ ಸರ್ಕಲ್ ಇಂದ ಮುಂದೆ ಬರುತ್ತೆ ನಮಗೆ ಫೋನ್ ಮಾಡಿ ಹೇಳಿದ್ರೆ ಲೊಕೇಶನ್ ನಾವು ಬೇಕಾದ್ರೆ ಸೆಂಡ್ ಮಾಡಿ ಕಳಿಸ್ಕೊಡ್ತೀವಿ ಅಂಡ್ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ನಾನು ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ ಜಸ್ಟ್ ಕಮೆಂಟ್ ಸೆಕ್ಷನ್ ಹೋಗಿ ಫಸ್ಟ್ ಕಮೆಂಟ್ಸ್ ಅನ್ನು ಓಪನ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರಬಹುದು ಮೇಡಮ್ ತಮ್ಮಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್ ನಮ್ಮಲ್ಲಿ ಚಿಮ್ನಿ ಸಿಗುತ್ತೆ ಹಾಬ್ ಸಿಗತ್ತೆ ಮತ್ತೆ ಡಿಶ್ ವಾಷರು ಬಿಲ್ಟಿನು ಮೈಕ್ರೋ ಓವನ್ನು ಆಮೇಲೆ ಗೀಜರು ಸಿಂಕ್ ಈ ತರ ಓಮ್ ಅಪ್ಲೈನ್ಸ್ ಮನೆಗೆ ಬೇಕಾದ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಎಸ್ಪೆಷಲಿ ನಮ್ಮ ವೀಕ್ಷಕರು ಏನಿರ್ತಾರೆ ಅಂದ್ರೆ ಎಲ್ಲಾ ಮನೆ ಕಟ್ಟೋರೆ ಜಸ್ಟ್ ಇನ್ ಮನೆ ಕಟ್ಟಿದ್ದಾರೆ ಹೋಮ್ ಟೂರ್ ಎಲ್ಲ ಮಾಡಿರ್ತಾರೆ ಮನೆ ಓಪನಿಂಗ್ ಮಾಡಿರ್ತಾರೆ ಸೊ ಅಂತವರಿಗೆಲ್ಲ ಬಂದ್ಬಿಟ್ಟು ಒಂದೇ ಸತಿ ಎಲ್ಲ ಪರ್ಚೇಸ್ ಮಾಡಬಹುದಲ್ವಾ ಖಂಡಿತ ಸರ್ ಎಲ್ಲ ತಗೊಂಡು ಹೋಗ್ಬಿಡಬಹುದು ಒಂದೇ ಸತಿ ಬೆಸ್ಟ್ ಪ್ರೈಸ್ ಅಲ್ಲೂ ಸಿಗುತ್ತೆ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲೂ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಾನು ಕೇಳೋದು ಅದು ಬ್ರ್ಯಾಂಡ್ ಯಾವ ಯಾವ ಬ್ರ್ಯಾಂಡ್ ಸರ್ ಸರ್ ನಮ್ಮಲ್ಲಿ ಒಂದು ಒಂದ್ ಫಸ್ಟ್ ಬಂದು ಫೇಬರ್ ಇದೆ ಆ ಎಲಿಕಾಯಿ ಇದೆ ಬಾಶ್ ಇದೆ ಆಮೇಲೆ ಕ್ರಾಂಪ್ಟನ್ ಇದೆ ಕ್ಯಾಫ್ ಇದೆ ಗ್ಲೆನ್ ಇದೆ ಇಂಡ್ವೇರ್ ಇದೆ ಮಲ್ಟಿ ಬ್ರ್ಯಾಂಡ್ ಸರ್ ಇದು ಶೋರೂಮ್ ಯಾವ ಕಸ್ಟಮರ್ ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ ಅದೇ ಮೆಟೀರಿಯಲ್ ಅವ್ರಿಗೆ ಸಿಗುತ್ತೆ ಸೋ ಟಾಪ್ ಅಂಡ್ ಟ್ರೆಂಡಿಂಗ್ ಬ್ರ್ಯಾಂಡ್ ಸದ್ಯದಲ್ಲಿ ಇಂಡಿಯಾದಲ್ಲಿ ಯಾವುದು ಓಡತಾ ಇದೆ ಎಲ್ಲಾ ಎಲ್ಲ ಸಿಗುತ್ತೆ ಸರ್ ಅಂದ್ರೆ ನಮ್ಮತ್ರ ಒಂದೇನ್ ಗೊತ್ತಾ ಸರ್ ಸರ್ವಿಸ್ ಯಾವ್ದು ಚೆನ್ನಾಗಿ ಕೊಡ್ತಾ ಇದೆ ಯಾವುದು ಪ್ರೈಸ್ ವೈಸ್ ಪರವಾಗಿಲ್ಲ ಅನ್ನೋದು ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ಟ್ರಸ್ಟೆಡಿ ಬ್ರ್ಯಾಂಡ್ನ್ನ ಲೇಟ್ ಇಟ್ಕೊಂತೀರಾ ನೀವು ಅಲ್ವಾ ಒಂದು ಕ್ವಶ್ಚನ್ ಇದೆ ನಂದು ನೋಡಿ ಇಲ್ಲಿಗೆ ಯಾಕೆ ಅಂತ ನಮಗೂ ಗೊತ್ತು ಈಗ ಏರಿಯಾದಲ್ಲೇ ಹತ್ತ ಶೋರೂಮ್ ಗಳು ಇಲ್ಲಿಗೆ ಯಾಕ್ ಬರ್ಬೇಕಂದ್ರೆ ಸರ್ ಫಸ್ಟ್ ಏನ್ ಹೇಳ್ತೀನಿ ನಮ್ದು ಶೋರೂಮ್ ಓಪನ್ ಆಗಿ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದಿಂದ ನಾವು ಇನ್ನೂ ಹಿಂಗೆ ಹೋಗ್ತಾ ಇದೀವಿ ಅನ್ನೋದ್ ಕಾರಣ ನಮ್ದು ಬೆಸ್ಟ್ ಪ್ರೈಸ್ ಇದೆ ತುಂಬಾ ಬೇರೆ ಶೋರೂಮ್ ಗಿಂತ ಆನ್ಲೈನ್ ಗಿಂತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಆನ್ಲೈನ್ ಖಂಡಿತ ಮತ್ತೆ ಕೆಲವೊಂದು ಆನ್ಲೈನ್ ಅಲ್ಲಿ ಸಿಗೋ ಪ್ರಾಡಕ್ಟ್ ನಮ್ಗೆ ಕೊಡಲ್ಲ ನಮ್ಮ ಹತ್ರ ಇರೋ ಏನಾರು ಆನ್ಲೈನ್ ಅಲ್ಲಿ ಇದ್ರೆ ಅದ್ರಲ್ಲಿ ಏನ್ ಬೆಸ್ಟ್ ಪ್ರೈಸ್ ಮಾಡಕೋತ್ ಖಂಡಿತ ಮಾಡ್ಕೊಡ್ತೀವಿ ಇಲ್ಲಿರೋ ಪ್ರೈಸ್ ಏನಿದೆಯೋ ಇದಕ್ಕಿಂತ ನಾವು ಏನ್ ಕಮ್ಮಿ ಮಾಡಕೋತ ಖಂಡಿತ ಮಾಡ್ತೀವಿ ನೀವು ನಿಮ್ ಮನೆ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾಡಲ್ ನೋಡ್ಬಿಟ್ಟು ಜಸ್ಟ್ ನಮ್ಗೆ ಸ್ಕ್ರೀನ್ ಮೇಲೆ ಇರೋ ಗೆ ಒಂದು ಫೋಟೋ ಕಳ್ಸಿದ್ರೆ ಸಾಕು ಏನ್ ಪ್ರೈಸ್ ಇದೆ ಅಂತ ಅವಾಗ ಗೊತ್ತಾಗುತ್ತಲ್ವಾ ಅವ್ರು ಅಲ್ಲಿಂದ ಇಲ್ಲಿವರೆಗ ಬರ್ಬೇಕಂದ್ರೆ ಇಲ್ಲಿ ಇಷ್ಟ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ಅಂತ ಯೋಚನೆ ಮಾಡಿ ಬರ್ತಾರೆ ನಾವ್ ಅಲ್ಲಿರೋ ಪ್ರೈಸ್ ಕೊಟ್ಬಿಟ್ರೆ ಅವ್ರು ಹೇಗೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕು ಅಲ್ವಾ ನೋಡಿ ಬೆಂಗಳೂರಿನ ಒಂದ್ ಮೂಲಿಂದ ಒಂದ್ ಮೂಲೆ ಬರ್ತೀರ ಅಂದ್ರೆ ಅಟ್ ಲೀಸ್ಟ್ ಒಂದ್ ಉಳಿದಿಲ್ಲ ಅಂತಂದ್ರೆ ಅಂದ್ರೆ ಹೆಂಗೆ ಆದ್ರೆ ತಲೆ ಸಾವಿರ ರೂಪಾಯಿ ಅಲ್ಲ ಅದಕ್ಕೆ ನಾವು ಜಾಸ್ತಿ ಡಿಸ್ಕೌಂಟು ನಮಗೆ ಗ್ಯಾಲರಿ ಏನಲ್ಲಿ ದೊರಕತ್ತೆ ಅಂತ ಹೇಳ್ಬೋದು ಅಂಡ್ ಜೊತೆಯಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ತಾನೆ ಸರ್ ಎಲ್ಲಾ ಬ್ರ್ಯಾಂಡ್ ಕಂಪನಿ ಸರ್ ಯಾವುದು ಲೋಕಲ್ ನ ನಾವು ಮಾರ್ತಾ ಇಲ್ಲ ಮತ್ತೆ ನಾವು ಬುಕ್ಕಿಂಗ್ ಇಲ್ಲಿ ತಗೋತೀವಿ ಇಲ್ಲಿ ಮೆಟೀರಿಯಲ್ ಎಲ್ಲ ಡಿಸ್ಪ್ಲೇ ಹಾಕಿರೋದಷ್ಟೇ ನಾವು ಬುಕ್ಕಿಂಗ್ ತಗೊಂಡು ಎಲ್ಲ ನಿಮ್ಗೆ ಕಂಪ್ನಿ ಕಡೆಯಿಂದಾನೆ ಬರುತ್ತೆ ಬಾಕ್ಸ್ ಪೀಸ್ ಬರುತ್ತೆ ಬಾಕ್ಸ್ ಓಪನ್ ಮಾಡಿರಲ್ಲ ಟೆಕ್ನಿಷಿಯನ್ ಬಂದ್ ಬಾಕ್ಸ್ ರಿಮೂವ್ ಮಾಡ್ಬೇಕು ಹೊರತು ನೀವು ಯಾರು ಮುಟ್ಕೊಡುದು ಯಾಕಂದ್ರೆ ಅವಾಗ್ಲೇ ವ್ಯಾರಂಟಿ ಕೊಡೋದು ಕಂಪ್ನಿ ನೀವೇನಾರ ಓಪನ್ ಮಾಡಿದ್ರೆ ವ್ಯಾರಂಟಿ ಸಿಗಲ್ಲ ಅದಕ್ಕೆ ಕಂಪ್ನಿ ಟೆಕ್ನಿಷಿಯನ್ ನ ನಾವು ಹಂಗೆ ಲೋಕಲ್ ಎಲ್ಲ ಕೊಡಂಗಿದ್ರೆ ಹೆಂಗ್ ಬೇಕಾದ್ರು ಮಾಡ್ಕೋಬೋ ಹೇಳ್ಬೋದು ಬಟ್ ಕೊಡ್ತಾರದೆಲ್ಲ ಬ್ರಾಂಡ್ ಕಂಪ್ನಿ ಆ ಯಾವ ಯಾವ ತಗೋತಿರೋ ಆ ಕಂಪ್ನಿ ಟೆಕ್ನಿಷಿಯನ್ ಬಂದು ನೀಟ್ ಆಗ ಫಿಕ್ಸಿಂಗ್ ಮಾಡಿ ಡೆಮೋ ಕೊಟ್ಬಿಟ್ಟು ಹೋಗ್ತಾರೆ ಡೆಮೋ ಕೊಟ್ಟು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ಸಪೋರ್ಟ್ ಇರುತ್ತೆ ಕ್ವಾಲಿಟಿ ಇರುತ್ತೆ ಹೌದು ಬೆಸ್ಟ್ ಪ್ರೈಸ್ ಇರುತ್ತೆ ಖಂಡಿತ ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಖಂಡಿತ ಹೋಲ್ಸೇಲ್ ಪ್ರೈಸ್ ಇದೆ ಸರ್ ಶಿಕ್ಷಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನಿಮ್ಮ ದಯವಿಟ್ಟು ಒಂದು ಬಾರಿ ಗ್ಯಾಲರಿ ಎನ್ಗೆ ವಿಸಿಟ್ ಮಾಡಬಹುದು ಮೂರು ಶೋರೂಮ್ ಇದೆ ಅವರದು ಮೂರು ಬ್ರಾಂಚ್ ಇದೆ ಅಂತ ಹೇಳಬಹುದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಒಂದ್ಸತಿ ಕಾಲ್ ಮಾಡಿ ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಉಳಿತದೆ ಅಂತಂದ್ರೆ ಯಾಕ್ ಬಿಟ್ಕೋಬೇಕು ಖಂಡಿತವಾಗ್ಲೂ ಇಲ್ಲಿಗೆ ಬರಬಹುದು ಮೇಡಮ್ ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ ಹಾಗಾದ್ರೆ ಬನ್ನಿ ಮಾಡೆಲ್ ಚಿಮಣಿ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಆಮೇಲೆ ಹಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಶಿಕ್ಷಕರೇ ಮೇಡಮ್ ಫಸ್ಟ್ ಏನ್ ತೋರಿಸ್ತಾ ಇದ್ದೀರಾ ಸರ್ ನಾನು ಚಿಮ್ನಿ ಇದೆಲ್ಲ ಮಲ್ಟಿ ಬ್ರಾಂಡ್ ಇದೆ ನನಗೆ ಯಾವ ಯಾವ ತರ ಚಿಮ್ನಿ ಬರುತ್ತೆ ಅಂತ ಹೇಳ್ತೀನಿ ಫಸ್ಟ್ ಫಸ್ಟ್ ಬಂದು ಈ ಕಾರು ಟೈಪ್ ಹೇಳ್ತಾರೆ ಹೌದು ಇನ್ನೂ ಒಂದು ಬಂದು ಸ್ಲ್ಯಾಂಡ್ ತರ ಬರುತ್ತೆ ಇಲ್ಲಿ ನೋಡಿ ಕಾಣ್ತಾ ಇದೆ ಇದೆಯಲ್ಲ ಇದಕ್ಕೆ ಸ್ಲ್ಯಾಂಡ್ ಮಾಡೆಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಬಾಕ್ಸ್ ಸೀರಿಯಸ್ ಅಂತ ಇದು ಬಾಕ್ಸ್ ಟೈಪ್ ಸರ್ ಫಸ್ಟ್ ಫೇಬರ್ ಚಿಮ್ನಿ ಬಗ್ಗೆ ತಿಳ್ಕೊಳ್ಳೋಣ ಸರ್ ಇದ್ರಲ್ಲಿ ಬಂದು ಚಿಮ್ನಿಲಿ ತ್ರೀ ಸೈಜ್ ಬರುತ್ತೆ ಫಸ್ಟ್ ಟೂ ಫಿಟ್ ಬರುತ್ತೆ ಟೂ ಅಂಡ್ ಹಾಫ್ ಬರುತ್ತೆ ತ್ರೀ ಫೀಟ್ ಬರುತ್ತೆ ನಾನು ಕಸ್ಟಮರ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಕಿಚನ್ ಎಲ್ಲ ಪ್ಲಾನ್ ಮಾಡಿದಾಗ ವುಡ್ ವರ್ಕ್ ಎಲ್ಲ ಪ್ಲಾನ್ ಮಾಡಿದಾಗ ಒಂದ್ಸಲ ಶೋರೂಮ್ ವಿಸಿಟ್ ಮಾಡ್ಬಿಟ್ಟು ನಿಮ್ ಯಾವ ತರ ಸೈಜ್ ಆಗುತ್ತೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡಿ ಯಾಕೆಲ್ಲ ವುಡ್ ವರ್ಕ್ ಎಲ್ಲ ಆದ್ಮೇಲೆ ಏನೂ ಮಾಡಕ್ ಆಗಲ್ಲ ಸೈಜ್ ವೈಸ್ ಹೇಳ್ತೀನಿ ಫಸ್ಟ್ ಬಂದು ಟೂ ಫೀಟ್ ಹೋಗೋಣ ಇದು ಬಂದು ಇದು ಮಾಡಲ್ ನೇಮ್ ಬಂದು ಜೆನಿತ್ ಅಂತ ಮಾಡೆಲ್ ಹೌದು ಸೆನ್ಸಾರ್ ಆದ್ರೂ ಮಾಡಬಹುದು ನೀವು ಆದ್ರೂ ಮಾಡ್ಬೋದು ಎರಡು ಆಪ್ಷನ್ ಇದೆ ಸರ್ ಮತ್ತೆ ಸ್ಪೀಡ್ ನೋಡ್ಕೊಳ್ಳಿ ಒನ್ ಟೂ ತ್ರೀ ಸ್ಪೀಡ್ ಬರುತ್ತೆ ನೋಡಿತ್ ಅಂತ ಬಂದು ತೌಸಂಡ್ ತ್ರೀ ಫಿಫ್ಟಿ ಸೆಕ್ಷನ್ ಇದೆ ಮತ್ತೆ ಇದ್ರಲ್ಲಿ ಆಟೋ ಕ್ಲೀನ್ ಬರುತ್ತೆ ಸರ್ ಆಟೋ ಕ್ಲೀನ್ ಅಂದ್ರೆ ಈ ಜಸ್ಟ್ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಆಯಿಲ್ ಎಲ್ಲ ಮೆಲ್ಟ್ ಆಗ್ಬಿಟ್ಟು ಈ ಕಪ್ ಬರುತ್ತೆ ಈ ಕಪ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೇಕು ಮಾಡ್ಕೊಂಡ್ರ ಮೋಟರ್ ವ್ಯಾರಂಟಿ ಎಲ್ಲ ಟೆನ್ ಇಯರ್ ಟ್ವೆಲ್ ಇಯರ್ ಎಲ್ಲ ಎಲ್ಲ ಇದೆ ಇದ್ರಲ್ಲಿ ಟೂ ಟೈಪ್ ಸಿಗುತ್ತೆ ನೋಡಿ ಟೂ ಫಿಟ್ ತ್ರೀ ಫೀಟ್ ಮತ್ತೆ ಟೂ ಅಂಡ್ ಹಾಫ್ ತ್ರೀ ಸೈಜ್ ಬರುತ್ತೆ ಈ ಮಾಡಲ್ ಅಲ್ಲಿ ಇದು ಬಂದು ಇನ್ನೊಂದು ಮಾಡಲ್ ಹಫೆಕ್ಸ್ ಅಂತ ಮಾಡೆಲ್ ಇದ್ರಲ್ಲಿ ಎರಡೇ ಸೈಜ್ ಬರುತ್ತೆ ಒಂದು ಸಿಕ್ಸ್ಟೀನ್ ನೈನ್ಟಿ ಎರಡೇ ಸೈಜ್ ಬರುತ್ತೆ ಇದನ್ನು ಸೆನ್ಸಾರ್ ಇದೆ ಟಚ್ ಇದೆ ಇದು ಬೇರೆ ತರ ಬರುತ್ತೆ ಫಿನಿಶಿಂಗ್ ನೋಡಿ ಯಾವ ತರ ಇದೆ ಇದು ಸೆಕ್ಷನ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸೆಕ್ಷನ್ ಬರುತ್ತೆ ಸೇಮ್ ಆಟೋ ಕ್ಲೀನ್ ಬರುತ್ತೆ ಆಯಿಲ್ ಕಲೆಕ್ಟ್ರಿ ಬರುತ್ತೆ ಇದೆ ಮೇಡಮ್ ಚಿಮ್ನಿಗಳೆಲ್ಲ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸರ್ ನಮ್ ಕಡೆ ಒಂದು ಸಿಕ್ಸ್ ತೌಸಂಡ್ ಇಂದನು ಸ್ಟಾರ್ಟ್ ಆಗುತ್ತೆ ಸರ್ ಫೇವರ್ ಅಲ್ಲಿ ತುಂಬಾ ಮಾಡಲ್ಸ್ ಗಳಿದೆ ನಾನು ಆಗ್ಲೇ ಹೇಳ್ದಂಗೆ ಡಿಸ್ಪ್ಲೇ ಹಾಕಕ್ ಆಗ್ತಾ ಇಲ್ಲ ಯಾಕಂದ್ರೆ ನಮ್ದು ಚಿಕ್ ಶೋರೂಮ್ ಅಲ್ಲಿ ಇಷ್ಟೊಂದು ಡಿಸ್ಪ್ಲೇ ಇದೆ ನಿಮ್ಗೆ ನೀವೇ ನೋಡ್ತಾ ಇದೀರಾ ಕಸ್ಟಮರ್ ಎಲ್ಲ ಆಶ್ಚರ್ಯ ಪಡ್ತಾರೆ ಎಷ್ಟೊಂದು ಡಿಸ್ಪ್ಲೇ ಹಾಕಿದೀರಾ ಅಂತ ಬಟ್ ಇನ್ನು ಜಾಸ್ತಿ ಇದೆ ಯಾಕಂದ್ರೆ ನಮ್ದು ಒಂದೇ ಬ್ರ್ಯಾಂಡ್ ಆಗಿದ್ರೆ ನಾವೇನ್ ಮಾಡ್ತೀವಿ ಎಲ್ಲಾ ಪೀಸು ಇದೇ ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ನಾವು ಯಾವ್ಯಾವ್ದು ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಇದೆ ಅದನ್ನ ಮಾತ್ರ ಡಿಸ್ಪ್ಲೇ ಬೇಕಾದ್ರೆ ಯಾರಾದ್ರೂ ಬೇಕು ಅಂದ್ರೆ ನಾವು ಕ್ಯಾಟ್ಲಾಗ್ ಸೆಂಡ್ ಮಾಡ್ತೀವಿ ಸರ್ ಅವ್ರು ಯಾವ ಅಂತ ಕೇಳ್ತಾರೋ ಅವ್ರು ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ಹಾಯಿ ನಮ್ಗೆ ಕ್ಯಾಟ್ಲಾಗ್ ಕಳಿಸಿ ಅಂತ ಏನಾದ್ರು ಕಾಲ್ ಮಾಡಿ ಹೇಳಿದ್ರೆ ನಾನು ಎಲ್ಲಾ ಕಂಪ್ನಿದು ಕ್ಯಾಟ್ಲಾಗ್ ಗಳನ್ನ ಕಳಿಸ್ತೀನಿ ಸ್ಕ್ರೀನ್ ಶಾಟ್ ನೋಡಿ ನಮಗೆ ಕಳಿಸಿದ್ರೆ ನಾನು ಬೆಸ್ಟ್ ಪ್ರೈಸ್ ಕಳ್ಸ್ಕೊಡ್ತೀನಿ ಸರ್ ಮಾಡ್ಕೊಡ್ತೀರಾ ಅಲ್ವಾ ನೆಕ್ಸ್ಟ್ ಇದು ಬೇಸಿಕ್ ಮಾಡೆಲ್ ಬರುತ್ತೆ ಸರ್ ಈಗ ರೆಂಟ್ ಹೌಸ್ ಗೆಲ್ಲ ಏನಂತ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂತಾರಲ್ಲ ಸರ್ ಆತ್ರ ಇದು ಕಮ್ಮಿ ಪ್ರೈಸ್ ಅಲ್ಲಿ ನೋಡ್ಕೋಬಹುದು ಸರಿ ಓಕೆ ಇದೆಲ್ಲ ನಿಮಗೆ ಟಚ್ ಎಲ್ಲ ಬರಲ್ಲ ಇದು ಸೆನ್ಸರ್ ಬರಲ್ಲ ಈ ತರ ಬಟನ್ಸ್ ಅಷ್ಟೇ ಎಲ್ಲಾ ಬಟನ್ಸ್ ಎಲ್ಲ ವರ್ಕ್ ಆಗೋದಲ್ವಾ ಇದು ಹೌದು ಇದೆಲ್ಲ ಬಟನ್ಸ್ ಇದು ಸ್ವಲ್ಪ ಹೋಲ್ಡ್ ಮಾಡೆಲ್ ತರ ಬರುತ್ತೆ ಇದು ಫಿಲ್ಟರ್ ಬಂದು ಬಾಫೆ ಫಿಲ್ಟರ್ ಅಂತ ಇದು ಯಾಕಂದ್ರೆ ಫಿಲ್ಟರ್ ಈ ತರ ಬರುತ್ತೆ ಕ್ಲೀನ್ ಮಾಡ್ಕೊಬೇಕು ಈ ತರ ಫಿಲ್ಟರ್ ಬರುತ್ತೆ ಇದಕ್ಕೆ ಬಾಫೆ ಫಿಲ್ಟರ್ ಅಂತ ಫಿಲ್ಟರ್ ಅಂತ ಓಕೆ ಇದು ಸೆಕ್ಷನ್ ಬಂದು ತೌಸಂಡ್ ಸೆಕ್ಷನ್ ಬರುತ್ತೆ ಈ ಮಾಡೆಲ್ ನೋಡ್ತೀರಾ ಅಂದ್ರೆ ಇದರಲ್ಲಿ ಸೆನ್ಸ್ ಇದು ಹೆಸರು ಮಾಡೆಲ್ ಬಂದು ಸನ್ನಿ ಇಂತ ಓಕೆ ಇದರಲ್ಲಿ ತ್ರೀ ಸ್ಪೀಡ್ ಬರುತ್ತೆ ಇದರಲ್ಲಿ ಸೆನ್ಸಾರ್ ಇದೆ ಟೆಚ್ ಇದೆ ಆಟೋ ಕ್ಲೀನ್ ಇದೆ ಆಯಿಲ್ ಕಲೆಕ್ಟ್ ಆಗುತ್ತೆ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಸೆಕ್ಷನ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಇದೆ ನೆಕ್ಸ್ಟ್ ನಾವು ಎಲಿಕಾ ಹೋಗೋಣ ಹಾ ಸರ್ ಇವಾಗ ಎಲಿಕಾ ಬಗ್ಗೆ ತಿಳಿಸ್ಕೊಡ್ತೀನಿ ಎಲಿಕದಲ್ಲಿ ಕರು ಟೈಪ್ ಅಂದ್ರೆ ಈ ಮಾಡೆಲ್ ಬರುತ್ತೆ ತ್ರೀ ಸೈಜ್ ಬರುತ್ತೆ ಇದ್ರಲ್ಲಿ ಟೂ ಫೀಟ್ ಟು ಟೂ ಅಂಡ್ ಹಾಫ್ ತ್ರೀ ತ್ರೀ ಫೀಟ್ ಅಂತ ಬರುತ್ತೆ ಇದು ಸೆನ್ಸಾರು ಇದೆ ಟಚ್ ಇದೆ ನೋಡಿ ಡಿಜಿಟಲ್ ಬರುತ್ತೆ ಸ್ಪೀಡ್ ನೈನ್ ಸ್ಪೀಡ್ ಬರುತ್ತೆ ಸೆನ್ಸರ್ ಮಾಡ್ಕೋಬಹುದು ಟಚ್ ಮಾಡ್ಕೋಬಹುದು ತೌಸಂಡ್ ಫೋರ್ ಹಂಡ್ರೆಡ್ ಸೆಕ್ಷನ್ ಬರುತ್ತೆ ಇದಕ್ಕೆ ಮೋಟರ್ ಬಂದು ಎಲ್ ಡಿ ಸಿ ಮೋಟಾರ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಎಲಿಕಾದಲ್ಲಿ ಇನ್ನೂ ತುಂಬಾ ಮಾಡೆಲ್ಸ್ ಇದೆ ಅದರಲ್ಲೂ ನೆಕ್ಸ್ಟ್ ಬಂದು ಸ್ಲಾಂಡ್ ಅಲ್ಲಿ ಇದರಲ್ಲಿ ಟೂ ಫೀಟ್ ಟೂ ಅಂಡ್ ಆಫ್ ತ್ರೀ ಫೀಟ್ ಮೂರ್ ಸೈಜ್ ಸಿಗುತ್ತೆ ಇದ್ರಲ್ಲಿ ಇದರಲ್ಲಿ ಸೆನ್ಸಾರು ಇದೆ ಟಚ್ ಇದೆ ಇದ್ರಲ್ಲಿ ನೈನ್ ಸ್ಪೀಡ್ ಬರುತ್ತೆ ನೀವು ನೋಡಬಹುದು ಇಲ್ಲಿ ನೈನ್ ಸ್ಪೀಡ್ ಕಾಣ್ತಾ ಇದೆಯಾ ಕಾಣ್ತಾ ಇದೆ ಕಾಣ್ತಾ ಇದೆ ಇದಕ್ಕೂ ಅಷ್ಟೇ ಬಿ ಎಲ್ ಡಿ ಇದೆ ಬಿ ಎಲ್ ಡಿ ಸಿ ಮೋಟರ್ ಯಾಕೆ ಹಾಕಬೇಕು ಅಂತ ಕಸ್ಟಮರ್ ಡೌಟ್ ಇರುತ್ತೆ ಯಾಕೆ ಅದಕ್ಕೆ ಹಾಕಬೇಕು ಬಿಎಲ್ಡಿಸಿ ಎಲ್ ಡಿ ಸಿ ಯಾಕೆ ಹೋಗಬೇಕು ಅಂತ ಬಿ ಎಲ್ ಡಿ ಸಿ ಮೋಟರ್ ಹೋಗೋದ್ರಿಂದ ಒಂದು ಪವರ್ ಕನ್ಸನ್ ಕಮ್ಮಿ ಬರುತ್ತೆ ಇಂದ ನಾಯ್ಸ್ ಕಮ್ಮಿ ಬರುತ್ತೆ ನಾಯ್ಸ್ ಕಮ್ಮಿ ಇದೆ ಇದ್ರಲ್ಲೂ ಆಟೋ ಕ್ಲೀನ್ ಇದೆ ಸೆನ್ಸರ್ ಇದೆ ಟಚ್ ಇದೆ ಎಲ್ಲ ಇದೆ ನೆಕ್ಸ್ಟ್ ಬಂದ್ರೆ ಈ ತರ ಮಾಡಲ್ಸ್ ಬರುತ್ತೆ

ಇದು ಆಯಿಲ್ ಕಲೆಕ್ಟರ್ ಬರುತ್ತೆ ಇದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಟೂ ಸೈಜ್ ಮಾತ್ರ ಸಿಗುತ್ತೆ ಒಂದು ಸಿಕ್ಸ್ಟಿ ಒಂದು ನೈಂಟಿ ಸಿಗುತ್ತೆ ನಾನು ಇವಾಗ ಕ್ರಾಂಪ್ಟನ್ ಚಿಮ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಬಂದು ಕರ್ ಶೇಪ್ ಅಲ್ಲಿ ಇದೆ ಇದರಲ್ಲಿ ಟೂ ಸೈಜ್ ಸಿಗುತ್ತೆ ಒಂದು ಟೂ ಫೀಟ್ ಇನ್ನೊಂದು ತ್ರೀ ಫೀಟ್ ಇದೆಲ್ಲ ಫಿಲ್ಟರ್ ಲೆಸ್ ಅಂತ ಹೇಳ್ತೀವಿ ಇದಕ್ಕೆ ಫಿಲ್ಟರ್ ಲೆಸ್ ಇದು ಇವೆಲ್ಲ ಫಿಲ್ಟರ್ ಲೆಸ್ ಈ ಫಿಲ್ಟರ್ ತೆಗೆದು ಕ್ಲೀನ್ ಮಾಡ್ಕೋಬಹುದು ಆನ್ ಮಾಡ್ಕೊಳ್ಳಿ ತ್ರೀ ಸ್ಪೀಡ್ ಬರುತ್ತೆ ಇದು ಸೆಕ್ಷನ್ ಜಾಸ್ತಿ ಬೇಕಂದ್ರೆ ಫೈವ್ ಹಂಡ್ರೆಡ್ ಸೆಕ್ಷನ್ ಇದೆ ಹೌದು ಮತ್ತೆ ಇನ್ನೊಂದೇನ್ ಇದೆ ಅಂದ್ರೆ ಸರ್ ಹೀಟ್ ಸೆನ್ಸರ್ ಇದೆ ಸರ್ ಅಂದ್ರೆ ಕುಕ್ ಮಾಡಕ್ ಸ್ಟಾರ್ಟ್ ನೀವು ಮರತೋದ್ರು ಆಟೋಮೆಟಿಕ್ ಆಗಿ ಹೀಟ್ ಆಗತ್ತಾರ ಆತರ ಆಪ್ಷನ್ ಇದೆ ಇದು ಮುಂಚೆ ಸೆಕ್ಷನ್ಸ್ ಕಮ್ಮಿ ಇತ್ತು ಟೂ ಹಂಡ್ರೆಡ್ ಇತ್ತು ಇವಾಗ ಸ್ವಲ್ಪ ಸೆಕ್ಷನ್ಸ್ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಾಡೆಲ್ ಬಂದು ಇದೊಂದು ಮಾಡಲ್ ಬರುತ್ತೆ ಸ್ವಲ್ಪ ಇದು ಬೇಸಿಕ್ ಮಾಡಲ್ ಅಂತಾರಲ್ಲ ಸರ್ ಈಗ ರೆಂಟ್ ಹೌಸ್ಗೆಲ್ಲ ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಆಟೋ ಕ್ಲೀನ್ ಸೆನ್ಸರ್ ಎಲ್ಲ ಬೇಕಂದ್ರೆ ಈ ಕ್ರಾಂಪ್ಟನ್ ಈ ಮಾಡೆಲ್ ಹೋಗ್ಬೋದು ಸರ್ ಇದ್ರೂ ಸಹ ಸೆನ್ಸರ್ ಇದೆ ಟಚ್ ಇದೆ ಪ್ರೈಸ್ ಇದೆ ಪ್ರೈಸ್ ಕಮ್ಮಿ ಇದೆ ಸರ್ ನಾನ್ ಯಾಕೆ ಇಲ್ಲಿ ಪ್ರೈಸ್ ಎಲ್ಲ ನಿಮ್ಗೆ ಹೇಳ್ತಾ ಇಲ್ಲ ಅಂದ್ರೆ ಒಂದೇ ಉದ್ದೇಶ ನಮ್ ಪ್ರೈಸ್ ಬೇರೆಯವ್ರಿಗೆ ಗೊತ್ತಾಗದ್ ಬೇಡ ಅನ್ನೋದು ಅಷ್ಟೇ ನೀವು ಅಲ್ಲಿ ನೋಡ್ಬಿಟ್ಟು ನಿಮ್ ಮನೆ ಅಕ್ಕಪಕ್ಕ ಶೋರೂಮ್ ಅಲ್ಲಿ ನೋಡ್ಬಿಟ್ಟು ಜಸ್ಟ್ ನಮ್ಗೆ ಮಾಡೆಲ್ ಕಳ್ಸಿ ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ನಾವು ಆ ಗಿಫ್ಟ್ ಕೊಡ್ತೀವಿ ಆತರ ಎಲ್ಲ ಏನು ಹೇಳ್ತಾ ಇಲ್ಲ ಸರ್ ಸ್ಪೆಷಲ್ ಡಿಸ್ಕೌಂಟ್ ಅಂತ ಹೇಳ್ತಾ ಇಲ್ಲ ಬಟ್ ಏನ್ ಕಂದ್ರೆ ಸರ್ ಈ ಮಂತ್ ಅಲ್ಲಿ ಒಂದ್ ಆಫರ್ ಇದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದ್ ಆಫರ್ ಇರುತ್ತೆ ನಾವ್ ಒಂದೇ ಹೇಳ್ಕೊಂಡಿದ್ರೆ ಕಸ್ಟಮರ್ ಯಾವಾಗ ಇದೇ ಹೇಳಿದ್ರೆ ಇವಾಗ ಯಾವ್ದು ಬೇರೆ ಬಂದಿದೆ ಅಂತ ಯೋಚನೆ ಮಾಡ್ತೀವಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಪರವಾಗಿಲ್ಲ ಇಷ್ಟ ಕಮ್ಮಿ ಮಾಡಿ ಕೊಡ್ತಾ ನೀವೇ ತಿಂಕ್ ಮಾಡ್ತೀರಾ ಸರ್ ಈ ಬಂದು ಕ್ವೈಟ್ ಪ್ಲಸ್ ಅಂತ ನ್ಯೂ ಮಾಡಲ್ ಇವಾಗ ಲಾಂಚ್ ಆಗಿರೋ ಹೇಳ್ದೆ ಕಸ್ಟಮರ್ ಎಲ್ಲ ಸೆಕ್ಷನ್ ಜಾಸ್ತಿ ಬೇಕು ಅಂತ ಕೇಳ್ತಾ ಇದಾರೆ ಅಂತ ಅದಕ್ಕೋಸ್ಕರ ಅವರು ಈಗ ಸ್ವಲ್ಪ ಇದನ್ನ ಸೆಕ್ಷನ್ ಜಾಸ್ತಿ ಕೊಟ್ಟಿ ಇದು ಮಾಡಿ ಇವಾಗ ನೀವು ನೋಡ್ಬೋದು ಫುಲ್ ಎಲ್ಲ ಡಿಜಿಟಲ್ ಇದೆ ಅಲ್ಲ ಕಾಣಿಸ್ತಾ ಇದೆ ಅಲ್ಲ ಇದು ಅಷ್ಟೇ ನೈನ್ ಸ್ಪೀಡ್ ಅವ್ರಿಗೂ ಬರುತ್ತೆ ಸ್ಪೀಡ್ ஆட்டோ க்ளீனூ இது ಆಮೇಲೆ ಇಲ್ಲಿ ಬೂಸ್ಟರ್ ಅಂತ ಕಾಣಿಸ್ತಾ ಇದೆಯಲ್ಲ ಸರ್ ಇಲ್ಲಿ ಬೂಸ್ಟರ್ ಅಂದ್ರೆ ಡೈರೆಕ್ಟ್ ಆಗಿ ನೈನ್ ಸ್ಪೀಡ್ ಹೋಗೋದಕ್ಕೆ ಈಗ ಏನೋ ಒಗ್ಗರಣೆ ಆಗ್ತದೆ ಸಡನ್ ಆಗಿ ಘಾಟ್ ಆಗ್ಬಿಡತ್ತೆ ಸ್ಪೀಡ್ ಎಲ್ಲ ಹಾಕೋ ಸೈಡ್ ಹೋಗುತ್ತೆ ಅವಾಗ ಏನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಬೂಸ್ಟರ್ ಅಂತ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ ಸರ್ ಸೆಕ್ಷನ್ ಸ್ಪೀಡ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ಚಿಕ್ಕದ್ರಲ್ಲಿ ಅಷ್ಟೊಂದು ಸೆಕ್ಷನ್ ಇದೆ ಸೆಕ್ಷನ್ ಬರುತ್ತೆ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲೀಟ್ ಅದನ್ನೇ ಹೀಟ್ ಸೆನ್ಸರ್ ಅಂತ ಹೇಳೋದು ಇದ್ರಲ್ಲೂ ಸಹ ಆಪ್ಷನ್ ಇದೆ ಕುಕ್ ಮಾಡಕ್ ಸ್ಟಾರ್ಟ್ ಮಾಡ್ರೆ ಗೆ ಆನ್ ಆಗುತ್ತೆ ಇದು ಫಿಲ್ಟರ್ ಲೆಸ್ ಇದು ಫಿಲ್ಟರ್ ಸಹ ತೆಗೆದು ಕ್ಲೀನ್ ಮಾಡ್ಕೋಬಹುದು ಇದು ಎಲ್ ಇ ಡಿ ಲೈಟ್ ಬರುತ್ತೆ ಎಲ್ಲಾದ್ರೂ ಎಲ್ ಇ ಡಿ ಲೈಟ್ ಇದು ಹೊಸ ಮಾಡೆಲ್ ಕೋಯಿಟ್ ಪ್ರೋ ಪ್ಲಸ್ ಅಂತ ಇದು ಒಂದು ಕರ್ವ್ ಶೇಪ್ ಆಯ್ತಲ್ಲ ಸರ್ ಇದು ಅದೇ ಸೇಮ್ ಮಾಡಲ್ ಅಲ್ಲಿ ಬಾಕ್ಸ್ ಸೀರೀಸ್ ಬರುತ್ತೆ ಇದು ಇದು ಅಷ್ಟೇ ಕೋಯಿಟ್ ಪ್ರೋ ಪ್ಲಸ್ ಇದು ನೈನ್ ಸ್ಪೀಡ್ ಬರುತ್ತೆ ಸೇಮ್ ಡಿಜಿಟಲ್ ಡಿಸ್ಪ್ಲೇ ಎಲ್ಲ ಬರುತ್ತೆ ಇದರಲ್ಲಿ ಸೆನ್ಸರ್ ಬರುತ್ತೆ ಟಚ್ ಬರುತ್ತೆ ಆಟೋ ಕ್ಲೀನ್ ಬರುತ್ತೆ ನಾಯ್ಸ್ ನೀವು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದಾಗ ಈ ಬಿ ಎಲ್ ಅಂದಾಗ್ಲೇ ನಿಮ್ಗೆ ನಾಯ್ಸ್ ಕಮ್ಮಿ ಸೆಕ್ಷನ್ ಇಷ್ಟೊಂದು ಸೆಕ್ಷನ್ ನಿಮ್ಗೆ ನಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲ ನಾಯ್ಸ್ ಅನ್ಸ್ತಾ ಇಲ್ಲ ಮೇಡಮ್ ಅದಕ್ಕೆ ಎಲ್ ಸಿ ಮೋಟರ್ ನಾಯ್ಸ್ ಕಮ್ಮಿ ಸಿಕ್ಸ್ಟಿ ಸೆಂಟಿಮೀಟರ್ 90 ಮಾತ್ರ ಸಿಗುತ್ತೆ ಇಷ್ಟರಲ್ಲಿ ನೆಕ್ಸ್ಟ್ ಬಂದು ನಾವು ಸ್ಲ್ಯಾಂಡ್ ಮಾಡಲ್ ನೋಡೋಣ ಸ್ಲ್ಯಾಂಡ್ ಮಾಡಲ್ ಅಲ್ಲಿ ನೋಡ್ತೀರಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗೋದು ಬೇಸಿಕ್ ಮಾಡಲ್ ಇಂದ ಈ ಮಾಡಲ್ ಸ್ಟಾರ್ಟ್ ಬೇಸಿಕ್ ಅಲ್ಲಿ ಹೌದು ಬೇಸಿಕ್ ಅಂದ್ರೆ ಕಮ್ಮಿ ಪ್ರೈಸ್ ಇಂದ ಸ್ಟಾರ್ಟ್ ಆಗೋ ಮಾಡಲ್ ಇದು ಅಷ್ಟೇ ತ್ರೀ ಸ್ಪೀಡ್ ಬರುತ್ತೆ ತ್ರೀ ಸ್ಪೀಡ್ ಬರುತ್ತೆ ತೌಸಂಡ್ ತ್ರೀ ತರ್ಟಿ ಏಟ್ ಸೆಕ್ಷನ್ಸ್ ಬರುತ್ತೆ ಆಟೋ ಕ್ಲೀನ್ ಬರುತ್ತೆ ಮತ್ತೆ ನಿಮ್ಗೆ ಎಲ್ ಇ ಡಿ ಲೈಟ್ ಬರುತ್ತೆ ನ್ ಇಂಟೆಲಿ ಮೋಶನ್ ಅಂತ ಬರುತ್ತೆ ಇದು ನಿಮ್ಗೆ ಆಟೋ ಕ್ಲೀನ್ ಎಲ್ಲ ಇಲ್ ಸ್ಟೋರ್ ಆಗುತ್ತೆ ಮಾಡಿ ಕ್ಲೀನ್ ಮಾಡ್ಕೋಬೇಕು ಸಿಕ್ಸ್ಟಿ ಒಂದು ನೈಂಟಿ ಸಿಕ್ಸ್ಟಿ ಸೆಂಟಿಮೀಟರ್ ನೆಕ್ಸ್ಟ್ ಆಪ್ಷನ್ ಬಂದ್ರೆ ಈ ಮಾಡೆಲ್ ಸಿಗುತ್ತೆ ಇದಕ್ಕೆ ಕ್ರಾಂಪ್ಟನ್ ಸೆನ್ಸರ್ ಸ್ಮಾರ್ಟ್ ಅಂತ ಬರುತ್ತೆ ಇದು ಇದರಲ್ಲಿ ಹೊಸ ಮಾಡೆಲ್ ಬಿಟ್ಟಿದ್ದಾರೆ ಇದು ಓಲ್ಡ್ ಇದ್ರಲ್ಲಿ ಹೊಸ ಮಾಡಲ್ ಬಂದಿದೆ ಅದು ಸೆಕ್ಷನ್ ಜಾಸ್ತಿ ಕೊಟ್ಟಿದ್ದಾರೆ ಇವಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕ್ಷನ್ ಕೊಟ್ಟಿದ್ದಾರೆ ಅದು ಬಂದು ಸೆನ್ಸರ್ ಸ್ಮಾರ್ಟ್ ಎಫ್ ಎಲ್ ಎಕ್ಸ್ ಅಂತ ಬರ್ತಾ ಇದೆ ದೋಸಾ ಇದ್ರಲ್ಲೂ ಸಹ ನೋಡಿ ಸೆನ್ಸರ್ ಇದೆ ಟಚ್ ಇದೆ ಇದೆಲ್ಲ ಕ್ವಾಲಿಟಿ ಎಲ್ಲ ನೋಡ್ಬೇಕು ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಆಯಿಲ್ ಕಲೆಕ್ಟರ್ ಎಲ್ಲ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹೌದು ಇದ್ರಲ್ಲೂ ಹೀಟ್ ಸೆನ್ಸಾರ್ ಇದೆ ಸರ್ ಎಲ್ಲಿದೆಯಲ್ಲ ಅದೇ ಅದೇನ್ ಗೊತ್ತಾ ಸರ್ ಕುಕ್ ಮಾಡೋ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಹೋಗಿದ್ ತಕ್ಷಣ ಅಬ್ಸರ್ವ್ ಆಗಿದ ತಕ್ಷಣ ಸ್ಟಾರ್ಟ್ ಆಗಲಿ ಸರ್ ನಮ್ ಬಾಡಿ ಹಿಂಗ್ ಪ್ರೆಸ್ ಮಾಡ್ಬಿಟ್ಟು ಹಿಂಗ್ ಇಟ್ಟ್ರೆ ಸಾಕು ಅದಕ್ಕೂ ಆನ್ ಆಗುತ್ತೆ ಅದಕ್ಕೂ ಆನ್ ಆಗುತ್ತೆ ಆಧ್ರಾ ಮಾಡೆಲ್ ಇದ್ರಲ್ಲಿ ಟೂ ಫಿಟ್ ಟು ತ್ರೀ ಫೀಟ್ ಸಿಗುತ್ತೆ ಆ ನೆಕ್ಸ್ಟ್ ಬಂದು ಸರ್ ಇದು ಹೊಸ ಮಾಡಲ್ ಇದು ಎಲ್ಲ ಇವಾಗ ಲಾಂಚ್ ಆಗಿರೋ ಮಾಡೆಲ್ ಇದು ಇವಾಗ ಲಾಂಚ್ ಆಗಿರೋ ಮಾಡೆಲ್ ಇದು ಅಷ್ಟೇ ನೈನ್ ಸ್ಪೀಡ್ ಬರುತ್ತೆ ಸರ್ ಇದು ಇಲ್ಲಿ ನೈನ್ ಸ್ಪೀಡ್ ಇದೆ ಮತ್ತೆ ಹೀಟ್ ಸೆನ್ಸರ್ ಇದೆ ಮತ್ತೆ ಆಟೋ ಕ್ಲೀನ್ ಇದೆ ಬೂಸ್ಟರ್ ಇದೆ ಡೈರೆಕ್ಟ್ ನೈನ್ ಸ್ಪೀಡ್ ಬೇಕಾದ್ರೆ ಇದು ಸ್ಪೀಡ್ ಹೋಗದಾಗ ನಿಮ್ಗೆ ಇಲ್ಲಿ ತೋರಿಸುತ್ತೆ ಕಾಣಿಸ್ತಾ ಇದೆಯಾ ಸ್ಪೀಡ್ ಹೋಗ್ತಿದಂಗೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ತ್ರೀ ಫೋರ್ ಯಾವ್ದ್ರಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಮೋಟರ್ ಬರುತ್ತೆ ಮತ್ತೆ ಆಯಿಲ್ ಕಲೆಕ್ಟರ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಬರೆದ್ರೆ ಇದೊಂದು ಬರುತ್ತೆ ಸರ್ ಇದ್ರದ್ದು ಮಾಡೆಲ್ ಬಂದು ಪ್ರೋ ಪ್ಲಸ್ ಓಕೆ ಕಟ್ ಪ್ಲಸ್ ಪ್ಲಸ್ ಇದರಲ್ಲಿ ಒಂದು ಕರ್ವ್ ಇದೆ ಸ್ಟ್ಯಾಂಡ್ ಇದೆ ಬಾಕ್ಸ್ ಇದೆ ಸಿದೆ 3 ಮಾಡೆಲ್ಸ್ ಬರುತ್ತೆ ಇದರ ನೆಕ್ಸ್ಟ್ ಈ ಮಾಡೆಲ್ ಬಂದು ನಿಮಗೆ ಕೋಯಿಟ್ ಪ್ರೋ ಫಸ್ಟ್ ಬಂದಿದ್ದು ಕ್ರಾಂಪ್ಟನ್ ಅಲ್ಲಿ ಕೋಯಿಟ್ ಬಂದಿದ್ದ ಇದು ಕೋಯಿಟ್ ಪ್ರೋ ಕೋಯಿಟ್ ಪ್ರೋ ಅಂತ ಸರಿ ಇದು ಬಂದು ನಿಮಗೆ 9 ಸ್ಪೀಡ್ ಬರುತ್ತೆ ಮತ್ತೆ ಇದು ಸೆಕ್ಷನ್ 1700 ಸೆಕ್ಷನ್ ಬರುತ್ತೆ ಓಕೆ

ಸೈಲೆಂಟ್ ಅಂತ ಅದಕ್ಕೆ ಎಲ್ಲ ಕೋವಿಡ್ ಪ್ರೋ ಅಂತ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಆನ್ ಆಪ್ಷನ್ ಇದೆ ಆಟೋಮೆಟಿಕ್ ಕ್ಲೀನಿಂಗ್ ಆಪ್ಷನ್ ಇದೆ ನೀವು ಕ್ಲೀನಿಂಗ್ ಮಾಡೋದ್ ಮಾಡ್ತೋದ್ರು ತರ್ಟಿ ಅವರ್ಸ್ ಅದು ಕ್ಲೀನ್ ಆಗ್ತಾ ಅವಾಗ ನೀವು ಆಯಿಲ್ ಕಲೆಕ್ಷನ್ ರಿಮೂವ್ ಮಾಡಿ ಕ್ಲೀನ್ ಇದ್ರಲ್ಲಿ ತ್ರೀ ಸೈಜಸ್ ಸಿಗುತ್ತೆ ಟೂ ಫೀಟ್ ಟೂ ಅಂಡ್ ಹಾಫ್ ಇವಾಗ ನೋಡಿ ಇದು ಟೂ ಫೀಟ್ ಇದು ಟೂ ಅಂಡ್ ಹಾಫ್ ಟು ಅಂಡ್ ಹಾಫ್ ಇದೇ ಮಾಡ್ಲಲ್ಲಿ ಇದು ತ್ರೀ ಫೀಟ್ ಕಮ್ಮಿ ಪ್ರೈಸ್ ಬೇಕಂದ್ರೆ ಈ ಮಾಡಿ ಮಾಡ್ಲೂ ಹೇಳಿ ಕೋಯ್ ಪ್ರೊ ಪ್ಲಸ್ ಟೂ ಅಂಡ್ ಹಾಫ್ ಫಿಟ್ ಬರುತ್ತೆ ಈ ಮಾಡೆಲ್ ಬರುತ್ತೆ ಅಂಡ್ ಹಾಫ್ ಇನ್ನೂ ಹೊಸ ಹೊಸ ಬಂದಿದೆ ಸರ್ ನಾನು ಅದೇ ಕ್ಯಾಟ್ಲಾಗ್ ಕಳಿಸ್ತೀನಿ ಅದ್ರಲ್ಲಿ ಸೆಕ್ಷನ್ಸ್ ಎಲ್ಲ ಇರುತ್ತೆ ನೀವು ನಂಗೆ ಜಸ್ಟ್ ಅದೇ ಸ್ಕ್ರೀನ್ ಶಾಟ್ ಹೊರತ್ ನಾನು ಹೇಳ್ತೀನಿ ವಾರಂಟಿ ಬಗ್ಗೆ ನಾನು ಹೇಳಿಲ್ಲ ಇವಾಗ ವಾರಂಟಿ ಬಗ್ಗೆ ಹೇಳ್ತೀನಿ ಸರ್ ವಾರಂಟಿ ಬಂದೆಲ್ಲ ಮೋಟರ್ಗೆಲ್ಲ ಟೆನ್ ಇಯರ್ ವಾರಂಟಿ ಬರುತ್ತೆ ಹೌದು ಹತ್ತು ವರ್ಷ ವಾರಂಟಿ ಬರುತ್ತೆ ಕೆಲವೊಂದು ಪ್ರಾಡಕ್ಟ್ ಗೆ ಫುಲ್ ಪ್ರಾಡಕ್ಟ್ ವ್ಯಾರಂಟಿ ಟೂ ಇಯರ್ ಬರುತ್ತೆ ಕೆಲವೊಬ್ಬ ಮಾಡಲ್ಗೆ ಪ್ರಾಡಕ್ಟ್ ವ್ಯಾರಂಟಿ ಒನ್ ಇಯರ್ ಬರುತ್ತೆ ಮೋಟರ್ ವ್ಯಾರಂಟಿ ಎಲ್ಲದರಲ್ಲೂ ಟೆನ್ ಇಯರ್ ಬರುತ್ತೆ ಗ್ರ್ಯಾಂಡ್ ಹಾರ್ಟ್ ಬಂದು ಇದು ಟಾಪ್ ಮಾಡಲು ಕ್ರಾಂಪ್ಟನ್ ಅಲ್ಲಿ ಯಾವ್ದು ಹೇಳ್ತಾ ಇರೋದು ಈ ಮಾಡಲ್ ಇದ ಇದೆಲ್ಲ ಫುಲ್ ಡಿಜಿಟಲ್ ಬರುತ್ತೆ ನಿಮಗೆ ನೈನ್ ಸ್ಪೀಡ್ ಬರುತ್ತೆ ಸರ್ ಇದು ಸೆಕ್ಷನ್ ಟೂ ತೌಸಂಡ್ ಸೆಕ್ಷನ್ ಇದೆ ಸರ್ ಹೌದು ಓಕೆ ಸರ್ ಇದು ನೋಡಿ ಫುಲ್ ಎಲ್ಲ ಡಿಜಿಟಲ್ ಈಗ ನೀವು ಕಾರ್ ವಾಲ್ಯೂಮ್ ಎಲ್ಲ ಇದು ಮಾಡ್ತಿರಲ್ಲ ಅದೇ ತರ ನೋಡಿ ಕಾಣಿಸ್ತಾ ಇದೆ ಡಿಜಿಟಲ್ ಮಾಡಿ ಇನ್ನೊಂದ್ಸತಿ ಮಾಡಿ ಮೇಡಮ್ ಅದು ಫುಲ್ ಟಚ್ ಆ ಇದು ಹೌದು ವಾವ್ ಟಚ್ ಇದೆ ಕಮ್ಮಿ ಮಾಡಿ ಕಡಿಮೆ ಮಾಡಿ ಓ ಈ ತರ ಹೌದು ತುಂಬಾ ಚೆನ್ನಾಗಿದೆ ಇದು ಆ ಮತ್ತೆ ಇಲ್ಲಿ ಬೂಸ್ಟರ್ ಸರ್ ಒಳಗಡೆ ಫಿನಿಶಿಂಗ್ ನೋಡಿ ಸರ್ ತೋರಿಸ್ ಟಾಪ್ ಮಾಡೆಲ್ ಅಂದ್ರೆ ಅದು ಟಾಪ್ ಆಗಿ ಇರುತ್ತೆ ಅಲ್ವಾ ಟಾಪ್ ಆಗೇ ಇದೆ ಅಲ್ವಾ ಇದು ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಸರ್ 2000 ಸೆಕ್ಷನ್ ಇದೆ ನಾಯ್ಸ್ ಏನು ಬರ್ತಾ ಇಲ್ಲ ಇದು ಬೇರೆ ನೋಡಿ ಹಾ 2000 ಸೆಕ್ಷನ್ ಇದ್ದಾಗಲೂ ಕೂಡ ಇಷ್ಟೇ ನಾಯ್ಸ್ ಅಂತಂದ್ರೆ ಹೆಂಗ ನೋಡಿ ಇದು ಇದು ಸ್ಟಾರ್ಟ್ ಕ್ಲೀನ್ ಬರ್ತಾ ಆಯಿಲ್ ಕಲೆಕ್ಟರ್ ಎಲ್ಲ ಇಲ್ಲಿ ಬರುತ್ತೆ ಇದರಲ್ಲಿ 3 ಫಿಟ್ ಮಾತ್ರ ಸಿಗುತ್ತೆ ನಿಮಗೆ ಇದಿರೋದೇ ತ್ರೀ ಪೀಟ್ ಒಂದೇ ರೈದು ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಸರ್ ಇವಾಗ್ಲೇ ನಾನು ಎರಡು ಮಾಡಲ್ ತೋರಿಸ್ತೇ ಒಂದು ಸ್ಲ್ಯಾಂಡ್ ಒಂದು ಕರ್ವ್ ಕರ್ವ್ ಅಲ್ಲಿ ಬಂದು ಇದು ಬಂದು ತ್ರೀ ಫೀಟ್ ಬರುತ್ತೆ ಕಾಣಿಸ್ತಾ ಇದೆ ಕರ್ವ್ ಅಲ್ಲಿ ತ್ರೀ ಫೀಟ್ ತ್ರೀ ಫೀಟ್ ಬಾಣ್ತಾ ಇದೆ ತೌಸಂಡ್ ಫೋರ್ ಹಂಡ್ರೆಡ್ ಸೆಕ್ಷನ್ ಬರುತ್ತೆ ಇದು ನೈನ್ ಸ್ಪೀಡ್ ಬರುತ್ತೆ ಇದು ಬಿ ಸಿ ಮೋಟರ್ ಬರುತ್ತೆ ಇದು ಬಿ ಎಲ್ ಡಿ ಸಿ ಮೋಟರ್ ಇದೆ ನೋಡಿ ನೈನ್ ಸ್ಪೀಡ್ ಡೈರೆಕ್ಟ್ ಆಗಿ ಬೇಕಂದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಬೂಸ್ಟರ್ ಹಾಕೊಂಡ್ಬಿಟ್ರೆ ಹೌದು ಎಲ್ ಇ ಲೈಟ್ ಬಂದು ಎಲ್ ಇ ಲೈಟ್ ಬಂದು ಇಲ್ಲಿ ಬರುತ್ತೆ ಕೆಳಗಡೆ ಬರುತ್ತಾ ಇದು ಇಲ್ಲಿದೆ ನೋಡಿ ಎಲ್ಲಿದೆ ಲೈಟ್ ಫಿಲ್ಟರ್ ನೋಡಿ ಎಷ್ಟು ಡಿಫರೆನ್ಸ್ ಆಗಿ ಚೆನ್ನಾಗಿದೆ ಇದು ಫಿಲ್ಟರ್ ಇದರದು ಡಿಫರೆಂಟ್ ಆಗಿದೆ ಲೈಟ್ಸ್ ಎಲ್ಲದು ಡಿಫರೆಂಟ್ ಆಗಿದೆ ಇದು ಆಯಿಲ್ ಕಲೆಕ್ಟರ್ ಇದು ರಿಮೂವ್ ಕ್ಲೀನ್ ಮಾಡ್ಕೊಳ್ಳಿ ಇದರಲ್ಲಿ 2 ಫಿಟ್ 3 ಫಿಟ್ 2 1/2 ಫೀಟ್ ಸಿಗುತ್ತೆ ಓಕೆ ಓಕೆ ಇದರಲ್ಲಿ 3 ಟೈಪ್ ಮಾಡೆಲ್ಸ್ ಬಂತೆ ಒಂದು ಸ್ಲ್ಯಾಂಡ್ ಇದು ಸ್ಲ್ಯಾಂಡ್ ಬೇಕಾದ್ರೆ ಇಲ್ಲಿ ನೋಡಿ ಇದು ಸ್ಲ್ಯಾಂಡ್ ಸೇಮ್ ಮಾಡೆಲ್ ಅಲ್ಲಿ ಇದು ಸ್ಲ್ಯಾಂಡ್ ಇದು ಕರ್ವ್ ಬಾಕ್ಸ್ 3 ಮಾಡೆಲ್ಸ್ ಸಿಗುತ್ತೆ ನೋಡಿ ಇದು ಬಾಕ್ಸ್ ಅಲ್ವಾ ಇದು ಹೌದು ಕ್ರಾಮ್ಟನ್ ಇದು ಹೌದು ಇದು ಅಷ್ಟೇ 9 ಸ್ಪೀಡ್ ಬರುತ್ತೆ ಸೆನ್ಸಾರ್ ಇದೆ ಟಚ್ ಇದೆ ಆಟೋ ಕ್ಲೀನ್ ಇದೆ ತೌಸಂಡ್ ಫೋರ್ ಹಂಡ್ರೆಡ್ ಸೆಕ್ಷನ್ ಇದು ಫಿಲ್ಟರ್ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಫಿಲ್ಟರ್ ಹೌದು ಸೈಜ್ ಇದರಲ್ಲಿ ತ್ರೀ ಸೈಜ್ ಬರುತ್ತೆ ಟೂ ಫೀಟ್ ಟು ಟೂ ಅಂಡ್ ಹಾಫ್ ಫೀಟ್ ಟು ತ್ರೀ ಫೀಟ್ಸ್ ಬರುತ್ತೆ ಇಲ್ಲೇ ನೋಡ್ತಾ ಇದೀವಿ ನಾವು ಸರ್ ಅದೇ ಫೇಬರ್ ನೋಡಿದ್ರಿ ಎಲಿಕಾನ್ ನೋಡಿದ್ರಿ ಕ್ರಾಂಪ್ಟನ್ ನೋಡಿದ್ರಿ ಬಾಶ್ ಚಿಮ್ನಿ ಒಂದಿದೆ ಇದರಲ್ಲಿ ಟೂ ಸೈಜ್ ಬರುತ್ತೆ ಒಂದು ಸಿಕ್ಸ್ಟಿ ಒಂದು ನೈನ್ಟೀನ್ ಬರುತ್ತೆ ಸರಿ ಓಕೆ ತೌಸಂಡ್ ಟೂ ಹಂಡ್ರೆಡ್ ಸೆಕ್ಷನ್ ಬರುತ್ತೆ ಇದು ಅಷ್ಟೇ ನಾಯ್ಸ್ ಎಲ್ಲ ತುಂಬಾ ಕಮ್ಮಿ ಬರುತ್ತೆ ಇದರದು ಬಾಸ್ ಅದು ಬಾಸ್ ದು ಸರ್ವಿಸ್ ಎಲ್ಲ ಚೆನ್ನಾಗಿದೆ ಮೇಡಂ ಚೆನ್ನಾಗಿದೆ ಸರ್ ಬಾಸ್ ಎಲ್ಲ ಒಳ್ಳೆ ಕಮ್ಮಿ ಅಲ್ವಾ ಸರ್ ಹೌದು ಓಕೆ 3 ಸ್ಪೀಡ್ ಬರುತ್ತೆ ಓಕೆ ಆಟೋ ಕ್ಲೀನ್ ಬೇಕಾದ್ರೆ ಆಟೋ ಕ್ಲೀನ್ ಇದೆ ಎಲ್ಲ ಆಪ್ಷನ್ಸ್ ಇದರಲ್ಲಿ ಇದೆ ಆಪ್ಷನ್ ಇದೆ ಬಾಸ್ ಅಲ್ಲಿ ಜಾಸ್ತಿ ಡಿಸ್ಪ್ಲೇ ಹಾಕಿಲ್ಲ ಕಸ್ಟಮರ್ ಗೆ ಕ್ಯಾಟಲಾಗ್ ಕಳಿಸಿದಾಗ ಅವರು ಹೇಳಿದ್ರು ನಾವು ಕಳಿಸ್ಕೊಡ್ತೀವಿ ಬಾಸ್ ಚಿಮ್ನಿ ಐತಲ್ಲ ಸ್ಟವ್ ಇದೆ ಬಾಸ್ ಬಾಸ್ ದು ಸ್ಟವ್ ಕೂಡ ಇದೆ ತೋರಿಸಿ ಇಲ್ಲಿ ಇದೆ ನೋಡಿ ಇದು ಬಾಸ್ ಸ್ಟವ್ ನಾ ಹಾಬ್ ದು ಹಾಬ್ ಇದು ಬಿಲ್ಟಿನ್ ಮಾತ್ರ ಮಾಡಬೇಕು ಟೇಬಲ್ ಟಾಪ್ ಇಡಕ ಆಗಲ್ಲ ಟೇಬಲ್ ಟಾಪ್ ಆಗಲ್ಲ ಇದು ಬರೇ ಬಿಲ್ಟಿನ್ ಮಾತ್ರ ಆಪ್ಷನ್ ಓಕೆ 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 ಬಾಷ್ ಅಲ್ವಾ ಇದು ಇದು ಬಾಷ್ 90 ಸೆಂಟಿಮೀಟರ್ ಬರುತ್ತೆ ಇದು 90 ಸೆಂಟಿಮೀಟರ್ ಹೌದು ಮೇಡಂ ಚಿಮ್ನಿ ಬಗ್ಗೆ ಅಂತ ಆಯ್ತು ನೆಕ್ಸ್ಟ್

ನಿಮ್ಗೆ ಇಲ್ಲಿ ನೋಡಿ ಇದು ಎರಡನ್ನು ಬ್ರಾಸ್ ಬರುತ್ತೆ ಸರಿ ಇದು ಬ್ರಾಸ್ ಬರುತ್ತೆ ಇದು ಬ್ರಾಸ್ ಬರುತ್ತೆ ಇದಕ್ಕೆ ಫುಲ್ ಫುಲ್ಲಿ ಬ್ರಾಸ್ ಅಂತ ಓಕೆ ಹಾಫ್ ಅಂದ್ರೆ ಇಲ್ಲ ಇದೆಲ್ಲ ಸರ್ ಹಾವ್ ಅಂದ್ರೆ ಈ ಇವಾಗ ಇದೇನಂದ್ರೆ ಇದು ಅಲ್ಯೂಮಿನಿಯಂ ಬರುತ್ತೆ ಇದು ಬ್ರಾಸ್ ಬರುತ್ತೆ ಇದಕ್ಕೆ ಅಂತ ಸ್ಟವ್ ಅಲ್ಲಿ ಎರಡ್ ತರ ಬರುತ್ತೆ ಹಾವ್ ಹೋಗ್ತೀನಿ ಅಂದ್ರೆ ಇದ್ರಲ್ಲಿ ಎರಡ್ ಆಪ್ಷನ್ ಇದೆ ಏನಂದ್ರೆ ನೀವು ಬಿಲ್ಟಿನ್ ಆದ್ರೂ ಮಾಡಬಹುದು ಇಲ್ಲ ಟೇಬಲ್ ಟಾಪ್ ತರ ಯೂಸ್ ಮಾಡ್ಕೋಬಹುದು ಎರಡ್ ತರಾನು ಮಾಡ್ಕೋಬಹುದು ಇದ್ರಲ್ಲೂ ಸೈಜಸ್ ಅಂತ ಬರುತ್ತೆ ಒಂದು ಸಿಕ್ಸ್ಟಿ ಸೆಂಟಿಮೀಟರ್ ಬರುತ್ತೆ ಇನ್ನೊಂದು ಸೆವೆಂಟಿ ಏಯ್ಟ್ ಸೆಂಟಿಮೀಟರ್ ಬರುತ್ತೆ ಇನ್ನೊಂದು ನೈಂಟಿ ಸೆಂಟಿಮೀಟರ್ ಅಂತ ಬರುತ್ತೆ ಸೈಜ್ ನಾನು ಹೇಳ್ತೀನಿ ಫಸ್ಟ್ ಒಂದ್ ಬಂದು ಟೂ ಫಿಟ್ ಸೈಜ್ ಸಿಗುತ್ತೆ ಹೌದು ಇದು ಟೂ ಫಿಟ್ ಸೈಝು ಅಂದ್ರೆ ಸಿಕ್ಸ್ಟಿ ಸೆಂಟಿಮೀಟರ್ ಈ ಮಾಡೆಲ್ ಬರುತ್ತೆ ಇದ್ರಲ್ಲಿ ಏನ್ ವಿಶೇಷ ಇರೋದು ಅಂದ್ರೆ ಇದ್ರಲ್ಲಿ ಬಂದು ಲೈನ್ಸ್ ಇದೆ ಈಗ ಫ್ಲೇಮ್ ಸ್ವಲ್ಪ ಎಲ್ಲ ಜಾಸ್ತಿ ಬೇಕು ಅನ್ನೋರು ಈ ತರ ಬರ್ನಲ್ ಹೋಗ್ಬೋದು ಇದು ಮಾಡೆಲ್ ನೇಮ್ ಬಂದು ಮ್ಯಾಕ್ಸಸ್ ಅಂತ ಹೇಳ್ತೀವಿ ಇದೀಗ ಇದ್ರಲ್ಲಿ ಎರಡು ಬಿಗ್ ಬರುತ್ತೆ ಇನ್ ಎರಡು ಮೀಡಿಯಮ್ ಬರ್ನರ್ಸ್ ಬರುತ್ತೆ ಇದು ಬಂದು ಶೆಲ್ ಆಪರೇಟರ್ ಶೆಲ್ ಹಾಕಿದ್ರೆ ಆಟೋಮೆಟಿಕಲ್ ಆಟೋಮೆಟಿಕಲಿ ಇದಾಗುತ್ತೆ ಹೌದು ಒಂದ್ ಇದೆ ನಿಮ್ಮಲ್ಲಿ ಲೈಕ್ ಸ್ಟೋವ್ ಎಲ್ಲ ಯಾವ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸರ್ ಹಾಬ್ ಅಂತೆಲ್ಲ ಬಂದ್ರೆ ಒಂದು ಟ್ವೆಲ್ ಫೋರ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಹೌದು ಅಂದ್ರೆ ಎರಡ್ ತರ ಬರುತ್ತೆ ಫುಲ್ ಬ್ರೌಸ್ ಹಾವ್ ಬ್ರೌಸ್ ಅಂತ ಬರುತ್ತೆ ಅಂತ ಸ್ವಲ್ಪ ಫುಲ್ ಬ್ರೌಸ್ ಒಂದಾಗ ಸ್ವಲ್ಪ ಪ್ರೈಸ್ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ ಬಟ್ ನಮ್ಮಲ್ಲಿ ಏನು ಅಂದ್ರೆ ಪ್ರೈಸ್ ಅದೇ ಮಾಡಲ್ ನೀವು ಆನ್ಲೈನ್ ಚೆಕ್ ಮಾಡಿ ಇಲ್ಲ ಬೇರೆ ಅಲ್ಲಿ ಚೆಕ್ ಮಾಡಿ ನಮ್ಮ ಹತ್ರ ಕಮ್ಮಿ ಒಂದ್ ಹದಿನೈದು ಸಾವಿರದ ಹೊರಗಡೆ ಇದೆ ನಿಮ್ ಒಂದು ತರ್ಟೀನ್ ಫೋರ್ಟೀನ್ ಒಳಗಡೆ ಸಿಗ್ಬೋದು ಮಿನಿಮಮ್ ಒಂದೊಂದು ಪ್ರಾಡಕ್ಟ್ ತೌಸಂಡ್ ಟೂ ತೌಸಂಡ್ ಅವ್ರಿಗೂ ಕಮ್ಮಿ ಆಗುತ್ತೆ ಈಗ ನೀವು ಲಾಂಗ್ ಇಂದ ಬರೋದಾದ್ರೆ ನಿಮ್ಮ ಪೆಟ್ರೋಲ್ ಹಾಕಿರ್ತಿರಲ್ಲ ಅದಕ್ಕಿಂತ ಡಬಲ್ ಸೇವ್ ಆಗುತ್ತೆ ಅಂತ ಇದೊಂದು ಮಾಡೆಲ್ ಬರುತ್ತೆ ಇದೊಂದು ಸ್ಟವ್ ಬರುತ್ತೆ ಇದು ಸ್ವಲ್ಪ ಈ ತರ ಡಿಸೈನ್ ಅಲ್ಲಿ ತರ ಬರ್ನಲ್ಸ್ ಬರುತ್ತೆ ಇದು ಇವಾಗ ಹೊಸದಾಗಿ ಬಂದಿರೋದು ಆಮೇಲೆ ನೆಕ್ಸ್ಟ್ ಈಗ ಟಾಪ್ ಈಸಿ ಕ್ಲೀನ್ ಅಂತ ಎಲ್ಲ ಕಸ್ಟಮರ್ ಕೇಳ್ತಾ ಇದ್ರು ಅದಕ್ಕೆ ಕಂಪ್ನಿ ಕಡೆಯಿಂದ ಈಗ ಇದು ಹೊಸದಾಗಿ ಲಾಂಚ್ ಆಗಿದೆ ಈಸಿ ಕ್ಲೀನ್ ಅಂದ್ರೆ ಏನಿಲ್ಲ ತರ ಓಪನ್ ಆಗುತ್ತೆ ಈ ತರ ಮೇಲೆ ತೆಗೆದ್ರೆ ಸಾಕು ಕ್ಲೀನಿಂಗ್ ಮಾಡ್ಕೋಬಹುದು ಅದಕ್ಕೆ ಈಸಿ ಕ್ಲೀನ್ ಅಂತ ಹೇಳಿದ್ದಾರೆ ಹೌದು ಎಲ್ಲಾ ಬರ್ನಲ್ಸ್ ಸೇಮ್ ಹಿಂಗೆ ಬರುತ್ತೆ ಬರುತ್ತೆ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಆಮೇಲೆ ಈ ಮಾಡೆಲ್ ಅಲ್ಲಿ ಅದ್ರಲ್ಲಿ ನಾನು ಟೂ ಫೀಟ್ ತೋರಿಸಿದ್ನಲ್ಲ ಅದ್ರಲ್ಲಿ ಇದು ತ್ರೀ ಫೀಟ್ ತ್ರೀ ಫೀಟ್ ಆಗಲ್ಲ ಹೌದು ತ್ರೀ ಫೀಟ್ ಇದ್ರೆ ಕಿಚನ್ ಸ್ವಲ್ಪ ದೊಡ್ಡದಾಗಿದ್ರೆ ಅವರು ತ್ರೀ ಫೀಟ್ ಹೋಗ್ಬಹುದು ಆಗ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ಕುಕಿಂಗ್ ಮಾಡೋದಿಕ್ಕೆ ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಸ್ಪೇಸ್ ಇದೆ ಅಂತ ಹೌದು

ಇದು ಗಿಡ್ಡೆಲ್ಲ ಈ ತರ ಬರುತ್ತೆ ಡಿಸೈನ್ ಆಗಿ ಈ ತರ ಬರುತ್ತೆ ಇದು ಓಕೆ 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 ಈಗ ಫೇಬರ್ ದ ಸ್ಟೌ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಹೌದು ನೆಕ್ಸ್ಟ್ ಬಂದು ನಿಮಗೆ ಎಲಿಕಾ ಸ್ಟೌ ಬಗ್ಗೆ ತಿಳ್ಕೊಬಹುದು ಬನ್ನಿ ಮೇಡಂ ಈ ಕಡೆ ಎಲ್ಲ ಇದೆ ಇದು ಹೌದು ಇದೆಲ್ಲ ಎಲಿಕಾ ಸ್ಟೌ ಬರುತ್ತೆ ಅದು ಬೇಡ ಸರ್ ಈ ಮಾಡೆಲ್ ಬಂದಿ ಹೆಲಿಕಾ ಇದು ಹೆಲಿಕಾನಾ ಹೌದು ಓಕೆ ಇದಕ್ಕೆ ಹಾಬ್ರಸ್ ಅಂತ ಹೇಳ್ತೀವಿ ಇದು ಗಿಡ್ಡೆಲ್ಲಾ ನೋಡಿ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಹೌದು ಇದು ಸೈಜ್ ಬಂದು ಸೆವೆಂಟಿ ಸೆಂಟಿಮೀಟರ್ ಬರುತ್ತೆ ಇದು ಮತ್ತೆ ಇದು ಪ್ಲಸ್ ಟೈಪ್ ಅಲ್ಲಿ ಇದೆ ನೋಡಿ ಇದು ಡಿಸೈನೇ ಬೇರೆ ತರ ಇದೆ ಸ್ವಲ್ಪ ಚೇಂಜಸ್ ಇದೆ ಡಿಸೈನ್ ಅಂದ್ರೆ ಕೆಲವರಿಗೆಲ್ಲ ಈ ತರ ಇಷ್ಟ ಆಗುತ್ತೆ ಸ್ಟೇಪ್ ಬೇಕು ಕುಕ್ಕಿಂಗ್ ಹೌದು ಚೆನ್ನಾಗ್ ಅನ್ಸುತ್ತೆ ಅಂತ ಈ ತರ ತಗೋತಾರೆ ಇದೊಂದ್ ಮಾಡೆಲ್ ಬರುತ್ತೆ ಆಮೇಲೆ ಇದೊಂದ್ ಮಾಡೆಲ್ ಬರುತ್ತೆ ಇದು ಹಾಬೆ ಮತ್ತೆ ನಮ್ಗೆ ಇಲ್ಲಿ ಡಿಸ್ಪ್ಲೇ ಇಡಕ್ಕೆ ಸ್ವಲ್ಪ ಸ್ಪೇಸ್ ಕಮ್ಮಿರೋದ್ರಿಂದ ಯಾವ್ದೋ ಫಾಸ್ಟ್ ಮೂವಿಂಗ್ ಇದೆ ಅದನ್ನ ಮಾತ್ರ ನಾವು ಡಿಸ್ಪ್ಲೇ ಇಡ್ತಾ ಇದೀವಿ ನೀವು ಬೇರೆ ಮಾಡಲ್ ನೋಡಿ ನಮ್ಗೆ ಕಳ್ಸಿದ್ರು ನಮ್ಮ ಹತ್ರ ಕ್ಯಾಟ್ಲಾಕ್ ಇದೆ ಅದ್ರಲ್ಲಿ ಬೇಕಾದ್ರೆ ಮಾಡಲ್ಸ್ ಕಳ್ಸಿ ಬೆಸ್ಟ್ ಪ್ರೈಸ್ ಏನಾದ್ರು ನೀವು ಬೇರೆ ಕಡೆ ನೋಡಿ ನಮ್ಗೆ ಕಳ್ಸೋ ಪ್ರೈಸ್ ಮಾಡ್ಕೊಡ್ತೀರಾ ನೋಡ್ತಾ ಇದೀವಿ ಸರ್ ಇಲ್ಲಿ ಕ್ರಾಂಪ್ಟನ್ ಬರುತ್ತೆ ಫೀಟ್ ಟೂ ಅಂಡ್ ಹಾಫ್ ಫೀಟ್ ತ್ರೀ ಫೀಟ್ ಅಂತ ಸೈಜಸ್ ಬರುತ್ತೆ ಬರ್ನಲ್ಲೂ ಅಷ್ಟೇ ಇವಾಗ ಈ ಮೋಡಲ್ ತಗೊಂಡ್ರೆ ಎಸ್ ಎ ಡಿ ಸಿ ಅಂತ ಬರುತ್ತೆ ಏಟಿ ಟು ಸೆಂಟಿಮೀಟರ್ ಅಂದ್ರೆ ಏಟಿ ಸೆಂಟಿಮೀಟರ್ ಅಷ್ಟು ಬರುತ್ತೆ ಇದ್ರಲ್ಲಿ ಬಿಗ್ ಬರ್ನ್ ಅಲ್ಲೆಲ್ಲ ಬರುತ್ತೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಬಿಗ್ ಬರ್ನ್ ಬಿಗ್ ಬರ್ನಲ್ಲೂ ಒಂದು ಮೀಡಿಯಮ್ ಎರಡು ಸ್ಮಾಲ್ ಯಾಕಂದ್ರೆ ಬಿಗ್ ಬರ್ನ್ ಅಲ್ಲಿ ಇದ್ರೆ ನಮ್ಗೆ ಈ ರೊಟ್ಟಿ ಎಲ್ಲ ಮಾಡ್ಬೇಕಂದ್ರೆ ಎಲ್ಲ ಕಡೆ ಕುಕ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಬಿಗ್ ಬರ್ನ್ ಅಲ್ಲೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಫ್ಲೇಮ್ ನಮ್ಗೆ ಫುಲ್ ಸಿಂಗಲ್ ಫ್ಲೇಮ್ ಬೇಕಂದ್ರೆ ಇಷ್ಟರಲ್ಲೇ ಫ್ಲೇಮ್ ಬರತ್ತಾರು ಇದ್ರಲ್ಲಿ ಇಲ್ಲಿ ಫ್ಲೇಮ್ ಬರುತ್ತೆ ಇಲ್ಲಿ ಫ್ಲೇಮ್ ಬರುತ್ತೆ ಸರ್ ಈ ಮಾಡಲ್ ಅಲ್ಲಿ ಇದ್ರಲ್ಲಿ ಸೈಜಸ್ ಸಿಗತ್ತೆ ಸೇಮ್ ಮಾಡಲ್ ಸೈಜಸ್ ಸಿಗುತ್ತೆ ಟೂ ಫೀಟ್ ಟು ಟೂ ಅಂಡ್ ಹಾಫ್ ತ್ರೀ ಫೀಟ್ಸ್ ಅಂತ ಸಿಗುತ್ತೆ ಇದು ಶೆಲ್ ಆಪರೇಟರ್ ಶೆಲ್ ಆಪರೇಟರ್ ಆಗುತ್ತೆ ಈಗ ನೆಕ್ಸ್ಟ್ ಬರ್ತೀರಾ ಅಂದ್ರೆ ತ್ರೀ ಡಿಲಿ ಇದೊಂದು ಮಾಡೆಲ್ ಬರುತ್ತೆ ಹೌದು ಎಸ್ ಎಸ್ ತ್ರೀ ಡಿ ಅಂತ ಬರುತ್ತೆ ಇದು ಮೀಟರ್ ತ್ರೀ ಬರ್ನಲ್ ಬರುತ್ತೆ ಬಿಗ್ ಬರ್ನಲ್ ಇದೆ ನೋಡಿ ಇದ್ರಲ್ಲಿ ಬಿಗ್ ಬರ್ನಲ್ ಆ ಬರ್ನಲ್ಗೂ ಈ ಬರ್ನಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಇದ್ರಲ್ಲಿ ತ್ರೀ ಡಿ ಫ್ಲೇಮ್ ಬರುತ್ತೆ ತ್ರೀ ಫ್ಲೇಮ್ ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಸ್ಟ್ರೈಟ್ ಫ್ಲೇಮ್ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇದು ಸ್ಟ್ರೈಟ್ ಫ್ಲೇಮ್ ಬರುತ್ತೆ ನಿಮ್ಗೆ ಸ್ವಲ್ಪನು ಫ್ಲೇಮ್ ವೇಸ್ಟ್ ಆಗಲ್ಲ ಡೈರೆಕ್ಟ್ ಆಗಿ ಎಲ್ಲಾ ಪಾತ್ರೆಗೆ ಹೋಗುತ್ತೆ ಆಗ ಪಾತ್ರೆ ಬೇಗ ಹೀಟ್ ಆಗುತ್ತೆ ಬೇಗ ಕುಕಿಂಗ್ ಆಗುತ್ತೆ ಇದ್ರಲ್ಲಿ ಏನ್ ಫ್ಯೂಚರ್ ಇದೆ ಅಂದ್ರೆ ಸರ್ ಇದು ಆಟೋಮೆಟಿಕ್ ಆಗಿ ಹಾಫ್ ಆಗುತ್ತೆ ಹೆಂಗೆ ಅಂದ್ರೆ ಏನಾದ್ರು ಉಕ್ಕಿ ಫ್ಲೇಮ್ ಹೋದ್ರೆ ಆಮೇಲೆ ಈಗ ವಿಂಡೋ ಓಪನ್ ಇರುತ್ತೆ ಅವಾಗ ಗಾಳಿ ಬಿಸಿದಾಗ ಫ್ಲೇಮ್ ಅವಾಗ ಆಟೋಮೆಟಿಕ್ ಆಗಿ ಗ್ಯಾಸ್ ಕಟ್ ಆಫ್ ಹೌದು ಸೇಫ್ಟಿ ಇರುತ್ತೆ ಈಗ ಕೆಲವು ಕಡೆ ಎಲ್ಲ ತುಂಬಾ ಆತರ ಪ್ರಾಬ್ಲಮ್ಸ್ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಇವರು ಸೇಫ್ಟಿ ಡಿವೈಸ್ ಅಂತ ಬಿಟ್ಟಿದ್ದಾರೆ ಈ ಮಾಡಲ್ ಅಲ್ಲೂ ಸಿಗತ್ತೆ ಎಲ್ಲಾ ಮಾಡಲ್ ಬಿಟ್ಟಿದ್ದಾರೆ ಸರ್ ಅವರು ಇದು ಬಂದು ಎಲೆಕ್ಟ್ರಿ ಆಪರೇಟರ್ ಅಂದ್ರೆ ಎಲೆಕ್ಟ್ರಿಕ್ ಫ್ಲೆಕ್ ಪಾಯಿಂಟ್ ಇರಬೇಕು ಇದಕ್ಕೆ ಕೆಲವೊಂದು ಶೆಲ್ ಇದೆ ಕೆಲವೊಂದು ಎಲೆಕ್ಟ್ರಿಕಲ್ ಇದೆ ಹೌದು ಓಕೆ ಓಕೆ ಸಹ ಬಿಗ್ ಬರ್ನಲ್ ಬರುತ್ತೆ ಬಿಗ್ ಒಂದು ಮೀಡಿಯಮ್ ಒಂದು ಸ್ಮಾಲ್ ಬರುತ್ತೆ ಇದಕ್ಕೆ ಫ್ಲೇಮ್ ಅಂತ ಹೇಳ್ತಾರೆ ಫೋರ್ ಬರ್ನಲ್ ಸಿಗುತ್ತೆ ಸೈಜಸ್ ಸಿಗುತ್ತೆ ಟೂ ಫೀಟ್ ಟು ಟೂ ಅಂಡ್ ಹಾಫ್ ತ್ರೀ ಫೀಟ್ ಅಂತ ಈ ಮಾಡಲು ಸಿಗುತ್ತೆ ನೆಕ್ಸ್ಟ್ ಅಂದ್ರೆ ಇದೊಂದು ಮಾಡೆಲ್ ಬರುತ್ತೆ ಇದಕ್ಕೆ ಆಫ್ ಟೈಮ್ ನೈನ್ ಜೀರೋ ಫೈವ್ ಅಂತ ಕರೀತಾರೆ ಈ ಮಾಡೆಲ್ ನೇಮ್ ಸರ್ ಇದ್ರಲ್ಲಿ ಏನಿದೆ ಅಂದ್ರೆ ಇದರಲ್ಲಿ ಒಂದು ಟೈಮರ್ ಕೊಟ್ಟಿದ್ದಾರೆ ಈ ಬರ್ನಲ್ ಗೆ ಟೈಮ್ ಸೆಟ್ ಮಾಡ್ಕೋಬಹುದು ನೀವು ಆ ಟೈಮ್ ಸೆಟ್ ಮಾಡ್ಕೊಂಡ್ರೆ ಆ ಟೈಮ್ ಕರೆಕ್ಟ್ ಆಗಿ ಗ್ಯಾಸ್ ಕಟ್ ಆಫ್ ಆಗುತ್ತೆ ಇವಾಗ ಒಂದು ಹೆಗ್ ಬೈಲ್ ಮಾಡಕ್ಕೆ ಇಲ್ಲ ಬಿಸ್ತೀರ್ಗ ಒಂದು ಐದ್ ನಿಮಿಷ ಹತ್ತು ನಿಮಿಷ ಸಾಕಾಗುತ್ತೆ ಐಡಿಯಾ ಇರುತ್ತೆ ಅಲ್ವಾ ಆ ಟೈಮ್ ಇಲ್ಲಿ ಫಿಕ್ಸ್ ಮಾಡಬಹುದು ಫಿಕ್ಸ್ ಮಾಡಿದ ತಕ್ಷಣ ಆ ಟೈಮ್ ಕರೆಕ್ಟಾಗಿ ಆಫ್ ಆಗುತ್ತೆ ಈ ಪೋರ್ಷನ್ ಹಿಂಗೆ ಇರುತ್ತೆ ಬಟ್ ಅಂದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗಿರುತ್ತೆ ಇವಾಗ ಇದು ಈ ತರ ಆನ್ ಮಾಡಿ ಬಿಡ್ಬೇಕು ಇಲ್ಲಿ ಇದೆಯಲ್ಲ ಇದನ್ನ ಈ ತರ ಪ್ರೆಸ್ ಮಾಡ್ಬೇಕು ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ ಟೈಮ್ ನಿಮ್ಗೆ ಆ ಇಲ್ಲಿ ನೋಡಿ ಇದು ಟೈಮ್ ಜಾಸ್ತಿ ಬೇಕಂದ್ರೆ ಹೋಗಿ ಟೈಮ್ ಕಮ್ಮಿ ಬೇಕಂದ್ರೆ ಒನ್ ಏಟಿ ವರ್ಗು ನಿಮ್ಗೆ ಟೈಮ್ ಸೆಟ್ ಆಗುತ್ತೆ ಸೇಫ್ಟಿ ಡಿವೈಸ್ ಇದೆ ಇದನ್ನೇ ಸೇಫ್ಟಿ ಡಿವೈಸ್ ಅಂತ ಹೇಳ್ತೀವಿ ಏನಾರ ಉಕ್ಕಿ ಫ್ಲೇಮ್ ಆದ್ರೆ ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ ಹೌದು ಸೈಜಸ್ ಬಂದು ಇದ್ರಲ್ಲಿ ಬಂದು ನೋಡಿ ಸರ್ ಇದು ಬಂದು ಟೂ ಅಂಡ್ ಹಾಫ್ ಫಿಟ್ ಇದೆ ಇದು ನಿಮ್ಗೆ ಇದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ಈ ಸೈಜ್ ಸಿಗುತ್ತೆ ಇದು ನೋಡಿ ತ್ರೀ ಫಿಟ್ ಸೈಜ್ ಎಷ್ಟು ದೊಡ್ಡ ನೆಕ್ಸ್ಟ್ ನೋಡಿ ಇನ್ನೊಂದು ಟೂ ಫಿಟ್ ಸೈಜ್ ಸಿಕ್ಸ್ಟಿ ಸೆಂಟಿಮೀಟರ್ ಬರುತ್ತೆ ಬಂದು ಇನ್ನೊಂದು ಕುಕ್ ಟಾಪ್ ತರ ಇದೆ ಅಲ್ಲಿ ಬಂದಿರೋ ಇದು ಕುಕ್ ಹಾಪ್ ತರ ಫಿನಿಶಿಂಗ್ ಟಾಪ್ ಅಂದ್ರೆ ಕಟ್ ಮಾಡಿಸಿ ಇಡಬೇಕು ಅಂತ ಆಸೆ ಇರುತ್ತೆ ರೆಂಟ್ ಹೌಸ್ ಗೆಲ್ಲ ಅದ ಆಪ್ಷನ್ ಇರಲ್ಲ ಅದಕ್ಕೆ ಏನ್ ಮಾಡಿದ್ರೆ ಸ್ವಲ್ಪ ಇದನ್ನ ಸ್ಲೀಕ್ ಆಗಿ ಕೊಟ್ಟಿದ್ದಾರೆ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಹಾಪ್ ತರಾನೇ ಕಾಣಿಸುತ್ತೆ ತುಂಬಾ ತೆಳ್ಳಗಿದೆ ಅಲ್ವಾ ಒಂದರೆ ಇಂಚ ಇದೆ ಅಷ್ಟೇನ್ಸ್ ಕೊಟ್ಟಿದ್ದಾರೆ ಕ್ಲೀನ್ ಸರ್ ಅಲ್ಲಿ ನೋಡ್ತೀವಿ ಅಂದ್ರೆ ಇದು ಈಸಿ ಕ್ಲೀನ್ ನೋಡಿ ಎಲ್ಲಿ ಉಕ್ಕಿ ಎಲ್ಲಿ ಹೋಗಲ್ಲ ಎಷ್ಟಿದೆ ಇಷ್ಟೇ ಅಲ್ವಾ ಹೌದು ಕ್ಲೀನಿಂಗ್ ತುಂಬಾ ಈಜಿ ಆಗುತ್ತೆ ಸರಿ ಅವಾಗಲೇ ನಾನು ತ್ರೀ ಬರ್ನಲ್ ನೋಡಿದೆ ಅಲ್ವಾ ಅದೇ ಸೈಜ್ ಅಲ್ಲಿ ಇದು ಫೋರ್ ಬರ್ನಲ್ ಫೋರ್ ಹೌದು ಇದು ಸಿಕ್ಸ್ಟಿ ಸೆಂಟಿಮೀಟರ್ ಬರುತ್ತೆ ಹ್ಮ್ 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 ಇದ್ರಲ್ಲಿ ಎರಡು ಮೀಡಿಯಂ ಬರುತ್ತೆ ಇದ್ರಲ್ಲಿ ಎರಡು ಸ್ಮಾಲ್ ಬರುತ್ತೆ ಮತ್ತೆ ಇದ್ರಲ್ಲೂ ಸೇಫ್ಟಿ ಡಿವೈಸ್ ಬರುತ್ತೆ ಸರ್ ಕಸ್ಟಮರ್ ಅನ್ಕೋತಾರೆ ಸ್ಟವ್ ಎಲ್ಲ ಮೂರ್ ಸಾವಿರ ರೂಪಾಯಿಗೆಲ್ಲ ಸಿಗುತ್ತಲ್ಲ ಯಾಕೆ ಇಷ್ಟೊಂದು ಹೇಳ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲಾರ್ಗು ತಿಳ್ಕೊಂಡಿರೋ ಪರವಾಗಿಲ್ಲ ರಾತ್ರಿ ಯೋಚನೆ ಮಾಡ್ತಾರೆ ಅಂದ್ರೆ ಕುಕ್ ಟಾಪ್ ಅಂದ್ರೆ ನಮ್ಮ ಹತ್ರ ಮೂರ್ ಸಾವಿರ ಸಿಗುತ್ತೆ ಸರ್ ಹಾಬ್ ಅಂತ ಬಂದಾಗ ಸ್ವಲ್ಪ ಅದು ಪ್ರೈಸ್ ಜಾಸ್ತಿ ಯಾಕಂದ್ರೆ ಇದು ಫಿನಿಶಿಂಗ್ ಆತರ ಇರುತ್ತೆ ನೀವು ನೋಡಬಹುದು ಹಾಬ್ ಬಂದ್ರೆ ಯಾವ ತರ ಇರುತ್ತೆ ಹಾಬ್ ಅಂದ್ರೆ ಈ ತರ ಎಲ್ಲ ಫುಲ್

ಆ ಸರ್ ಇವಾಗ ನಾನು ಬಿಲ್ಟಿನ್ ಓವನ್ ಬಗ್ಗೆ ತಿಳ್ಕೊಡ್ತೀನಿ ಸರ್ ಬಿಲ್ಟಿನ್ ಓವನ್ ಬೇಕು ಅನ್ನೋದಾದ್ರೆ ಮುಂಚೆನೆ ಪ್ಲಾನ್ ಮಾಡ್ಬೇಕು ಯಾಕಂದ್ರೆ ಇದು ಬಾಕ್ಸ್ ಅಲ್ಲೇ ಇಡಕ್ಕಾಗೋದು ಒಳಗಡೆ ಸೆಟ್ ಆಗತ್ತಲ್ವಾ ನೀವೆಲ್ಲ ಹೊರಗಡೆ ಇಡೋದಿಕ್ ಆಗಲ್ಲ ಇದು ಫ್ರೀ ಸ್ಟ್ಯಾಂಡಿಂಗ್ ಮಾಡೋದಿಕ್ಕೆ ಆಗಲ್ಲ ಇದು ಬಾಕ್ಸ್ ಅಲ್ಲೇ ಇಟ್ಟಿನೇ ಮಾಡ್ಬೇಕು ಬಿಲ್ಟಿನೇ ಮಾಡ್ಬೇಕು ಆತರ ಬಿಲ್ಟಿನ್ ಮಾಡ್ತೀನಂತ ಐಡಿಯಾ ಇದ್ರೆ ಬಂದ್ ಮಾಡಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೈಜ್ ಎಲ್ಲ ಇದೆ ಬಂದ್ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ ಅದೇ ತರ ವುಡ್ ವರ್ಕ್ ಮಾಡಿದ್ರೆ ಕರೆಕ್ಟಾಗಿ ಆಗಿ ವುಡ್ ವರ್ಕ್ ಅಲ್ಲಿ ಕೂರ್ತಕೊಳ್ಳುತ್ತೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ವುಡ್ ವರ್ಕ್ ತೋರಿಸ್ಬಿಡ್ತೀನಿ ನೋಡಿ ಓಕೆ ಓ ಈ ತರ ಬರುತ್ತಾ ಇದು ಹೌದು ಹೇಳಿ ಮೇಡಮ್ ಇದರ ಬಗ್ಗೆ ಸರ್ ಇದರಲ್ಲಿ ಈ ತರ ಗ್ರಿಲ್ ಎಲ್ಲ ಮಾಡೋದಿದೆ ಆಪ್ಷನ್ ಕೇಕು ಕುಕ್ಕೀಸು ಅಂದ್ರೆ ಆ ಇದ್ರದ್ದು ಮಾಡೆಲ್ ಬಂದು ಏನ್ ಗೊತ್ತಾ ಸರ್ ಒಎಲ್ ಕನ್ವೆಷನ್ ಪ್ರೋ ಅಂತ ಮಾಡೆಲ್ ನಿಮ್ ಇದು ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ ಇದು ಇದು ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ಫುಲ್ ಎಲ್ಲ ಟಚ್ ಅಲ್ಲೇ ಬರುತ್ತೆ ಸರ್ ಏರ್ ಫೈಯರ್ ಇದೆ ಸರ್ ಇದ್ರಲ್ಲಿ ತ್ರೀ ಡಿ ಈಟಿಂಗ್ ರೋಸ್ಟ್ ಆಮೇಲೆ ಫುಲ್ ಟಚ್ ಆಮೇಲೆ ಇದು ಗ್ಲಾಸ್ ಎಲ್ಲ ಬಂದು ತ್ರೀ ಲೇಯರ್ ಗ್ಲಾಸ್ ಡೋರ್ ವ್ಯಾಲಿ ನೋಡಿ ಈ ತರ ಎಲ್ಲಾ ಬರುತ್ತೆ ಹೌದು ಇದು ಕ್ರಾಂಪ್ಟನ್ದು ಸರ್ ಆ ಬಿಲ್ಟಿನ್ ಓವನ್ ಎಲ್ಲಾ ಬಂದು ಕ್ರಾಂಪ್ ಟನ್ ಅಲ್ಲೂ ಇದೆ ಅಲ್ಲಿ ಇದೆ ಎಲಿಕಾ ಇದೆ ನಾನು ಇಲ್ಲಿ ಡಿಸ್ಪ್ಲೇ ಇರೋದನ್ನ ತೋರಿಸ್ತಾ ಇದ್ದೀನಿ ನೀವು ಫೇವರ್ ಬೇಕಾದ್ರೆ ಫೇಬರ್ ಗೆ ಹೋಗ್ಬೋದು ಎಲಿಕಾ ಬೇಕಾರೆ ಎಲಿಕಾ ಬೋದು ಕ್ರಾಂಪ್ ಟನ್ ಬೇಕಾದ್ರೆ ಕ್ರಾಂಪ್ ಟನ್ ಹೋಗ್ಬೋದು ಮೂರು ಆಪ್ಷನ್ ಕ್ರಾಂಪ್ ಅಲ್ಲಿ ಬಂದು ಚೆನ್ನಾಗಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಟ್ವೆಲ್ ಫಂಕ್ಷನ್ ಬರುತ್ತೆ ಮತ್ತೆ ಸ್ವಲ್ಪ ಅಪ್ಡೇಟ್ ಆದ್ರೆ ಅದು ಬಂದು ನಿಮ್ಗೆ ಫಿಫ್ಟೀನ್ ಫಂಕ್ಷನ್ ಬರುತ್ತೆ ಫುಲ್ ಟಚ್ ಗೆ ಬರುತ್ತೆ ಸರ್ ಇದು ನಿಂಗ್ ಕಾಣಿಸ್ತಾ ಇದೆಯಲ್ಲ ಬರುತ್ತೆ ನೋಡಿ ಇದು ಬಂದು ಫೋರ್ ಲೇಯರ್ ಗ್ಲಾಸ್ ಡೋರ್ ಬರುತ್ತೆ ಸರ್ ಇದು ಗ್ರಾಂಡ್ ಆರ್ಟ್ ಅಂತ ಬರುತ್ತೆ ಇದರಲ್ಲೂ ಏರ್ ಫೈಯರ್ ಫಂಕ್ಷನ್ ಇದೆ ತ್ರೀ ಡಿ ಈಟಿಂಗ್ ಎಕ್ಕೋ ಮೋಡ್ ಬರುತ್ತೆ ಮತ್ತೆ ಎಲ್ಲ ಹಾಫ್ ಬೈಲಿಂಗ್ ಈಗ ಹಾಫ್ ಕುಕಿಂಗ್ ಹಾಫ್ ಗ್ರಿಲ್ ಫಂಕ್ಷನ್ ಬೇಕಂದ್ರೆ ಹಾಫ್ ಮಾಡ್ಕೋಬಹುದು ಕೆಲವರು ಹಾಫ್ ಮಾಡ್ಕೊಂಡು ಆತರ ಮಾಡ್ತಾರೆ ಆತರ ಫಂಕ್ಷನ್ ಸಿಗುತ್ತೆ ನಿಮಗೆ ಸ್ಟೀಮ್ ಕ್ಲೀನಿಂಗ್ ಎಲ್ಲ ಇದೆ ಒಂದಕ್ಕೊಂದು ಆಪ್ಷನ್ ಗಳು ಚೆನ್ನಾಗಿದೆ ಸರ್ ಟೆಕ್ನಿಷಿಯನ್ ಬಂದು ಡೆಮೋ ಎಲ್ಲ ಕೊಡ್ತಾರೆ ಇದು ಬಂದು ಓವನ್ ಸರ್ ಇದು ಓವನ್ ಇದೆಲ್ಲ ಬೇಕಿಂಗ್ ಮಾತ್ರ ಮಾಡ್ಕೋಬಹುದು ಹೀಟ್ ಮಾಡಕ್ ಆಗಲ್ಲ ಹೌದು ಓವನ್ ಹೀಟ್ ಮಾಡಬೇಕು ಅಂದ್ರೆ ಇಲ್ಲಿ ಇದೆ ಮೈಕ್ರೋ ಓವನ್ ಇದು ಓಕೆ ಫುಲ್ ಇದು ಅಷ್ಟೇ ಟಚ್ ಇದೆ ಇದು ಓಪನ್ ಆಗಲ್ಲ ಟಚ್ ಇದೆ ಸರ್ ಇದು ಬಂದು ಟ್ವೆಂಟಿ ಫೈವ್ ಲೀಟರ್ ಆಮೇಲೆ ಹೀಟ್ ಮಾಡ್ಕೊಳ್ಳೋದಷ್ಟೇ ಮಾಡ್ಕೋಬಹುದು ಸರಿ ಇರುತ್ತೆ ಗ್ರಿಲ್ ಬೇಕಾದ್ರೆ ಮಾಡ್ಕೋಬಹುದು ಸರಿ ಸಾಫ್ಟ್ ಟಚ್ ಬರುತ್ತೆ ಅದೆಲ್ಲ ಇದೆಲ್ಲ ಇವ್ ಮಾಡಲು ಸೆವೆಂಟಿ ಏಟ್ ಲೀಟರ್ಸ್ ನೋಡ್ತಾ ಇದೀವಿ ನಾವು ಸರ್ ಎಷ್ಟೋವರೆಗೂ ನಾನ್ ಚಿಮ್ನಿ ಬಗ್ಗೆ ಹಾಬ್ ಬಗ್ಗೆ ತೋರಿಸ್ಕೊಟೆಲ್ ಬಗ್ಗೆ ತೋರ್ಸ್ಕೊಟೆ ಇವಾಗ ಫೈನಲಿ ನಾನು ಡಿಶ್ ವಾಶರ್ ಬಗ್ಗೆ

ಇದೆರಡು ಟ್ರಾಲಿ ಅಲ್ವಾ ಇದು ಇದರಲ್ಲಿ ಒಂದು ಬ್ಯಾಸ್ಕೆಟ್ ಕೊಟ್ಟಿದೆ ಕಟ್ಲರಿ ಬ್ಯಾಸ್ಕೆಟ್ ಇದೆ ಇಕೋ ವಾಶ್ ಬರುತ್ತೆ ಸರ್ ಇದು ಆಮೇಲೆ ಇದೆಲ್ಲ ಲೋವರ್ ಬ್ಯಾಸ್ಕೆಟ್ ಎಲ್ಲ ಇದೆ ನೋಡಿ ಲೋವರ್ ಬ್ಯಾಸ್ಕೆಟ್ ಅಪ್ ಬ್ಯಾಸ್ಕೆಟ್ ಅಂತ ಬರುತ್ತೆ ಮತ್ತೆ ಅಡ್ಜಸ್ಟಬಲ್ ಇದೆ ನೀವು ಬೇಕಾದ್ರೆ ಇಲ್ಲೆಲ್ಲ ಈ ಪಿಂಗಾಣಿ ಎಲ್ಲ ಬರುತ್ತಲ್ಲ ಸರ್ ಆತರ ಎಲ್ಲ ಇಟ್ಕೋಬಹುದು ಇಲ್ಲಿ ಮಾಡ್ಕೋಬಹುದು ಇದ್ರೊಳಗಡೆ ಓಕೆ ಮತ್ತೆ ಕಡಾಯಿ ಎಲ್ಲ ಇದ್ರಲ್ಲಿ ಇಟ್ಕೋಬಹುದು ಸರ್ ವಾಷಿಂಗ್ ಎಲ್ಲ ಹೇಳ್ತಾರೆ ವಾಷಿಂಗ್ ಆಗುತ್ತಾ ಎಲ್ಲರಿಗೂ ಡೌಟ್ ಇರುತ್ತೆ ಖಂಡಿತ ತುಂಬಾ ಚೆನ್ನಾಗಿ ವಾಷಿಂಗ್ ಆಗುತ್ತೆ ಸರ್ ಇದು ತ್ರೀ ಅವರ್ ಬ್ಯಾಕ್ಅಪ್ ಇದೆ ಅಪ್ ಟು ತ್ರೀ ಅವರ್ ಬ್ಯಾಕ್ಅಪ್ ಆಗತ್ತೆ ಇದು ಮತ್ತೆ ಇದ್ರಲ್ಲಿ ನೋಡಿ ಇಲ್ಲೆಲ್ಲ ನಿಮಗೆ ಲಿಕ್ವಿಡ್ ಇದ್ರಲ್ಲೆಲ್ಲ ಲಿಕ್ವಿಡ್ ಅದಕ್ಕೆ ಪೌಡರ್ ಬೇರೆ ಬರುತ್ತೆ ಕ್ಲೀನಿಂಗ್ ಪೌಡರ್ ಮತ್ತೆ ಸಾಲ್ಟ್ ಅಂತ ಬರುತ್ತೆ ಸಾಲ್ಟ್ ಅಂತ ಬಂದ್ರೆ ನಾವು ಕುಕ್ ಮಾಡೋ ಆ ಸಾಲ್ಟ್ ಅಲ್ಲ ವಾಷಿಂಗ್ ಬೇರೆ ಸಾಲ್ಟ್ ಬರುತ್ತೆ ಇಲ್ಲಿ ಫಿಲ್ ಮಾಡಬೇಕು ಮತ್ತೆ ಇಲ್ಲೂ ಇದೆ ಫಿಲ್ ಮಾಡೋದಕ್ಕೆ ಫಿಲ್ ಮಾಡಬೇಕು ಇಲ್ಲಿ ಫಿಲ್ ಮಾಡ್ ಎಲ್ಲ ಡೆಮೋ ಕೊಡ್ತಾರೆ ಸರ್ ಇದು ಕ್ರಾಂಪ್ ಯಾಕೆ ಬೆಸ್ಟ್ ಅಂದ್ರೆ ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಟರ್ಕಿದು ಟರ್ಕಿ ಹೌದು ಬಾಶ್ ಎಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೋ ಅದೇ ತರ ಕ್ರಾಂಪ್ಟ್ ಅಂದ್ರೆ ಡಿಶ್ ವಾಷರ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಟರ್ಕಿ ಇದೆಲ್ಲ ಸ್ಟೈನ್ಸ್ ಸ್ಟೀಲ್ ಇದೆ ಸಲ ಹೈ ಗ್ರೇಡ್ ಸ್ಟೈನ್ಸ್ ಸ್ಟೀಲ್ ಅಂತ ಇದು ನಿಮ್ಗೆ ರಸ್ಟ್ ಎಲ್ಲ ಏನು ಆಗಲ್ಲ ರಸ್ಟ್ ಪ್ರೂಫ್ ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಫೈಬರ್ ಅಲ್ಲಿ ಮಾಡ್ತಾರೆ ಕೆಲವರೆಲ್ಲ ಇದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಹೈ ಗ್ರೇಡ್ ಸ್ಟೈನ್ಸ್ ಸ್ಟೀಲ್ ಸ್ಟೀಲ್ ಮಾಡಿರೋದು ಮತ್ತೆ ವಾಟರ್ ಅಷ್ಟೇ ನೋಡಿ ಇಲ್ಲೊಂದು ಇದೆ ಇಲ್ಲ ಸ್ಪೀಡ್ ಇಲ್ಲೊಂದ್ ಬರುತ್ತೆ ಇಟ್ಟಾಗ ಒಂದ್ಸಲ ಎಲ್ಲ ಆದಾಗ ಈ ತರ ಒಂದ್ಸಲ ರೌಂಡ್ ಮಾಡಿಸಬೇಕು ಇದ್ರಷ್ಟೇ ಗ್ಲಾಸ್ ವಾಷಿಂಗ್ ಮಿಷಿನ್ ಬಂದ್ ಎಲ್ರು ಯೂಸ್ ಮಾಡ್ತಾ ಇದಾರೆ ಅದ್ರಲ್ಲಿ ಯಾವ ತರ ಫಂಕ್ಷನ್ ಇದೆ ಸೇಮ್ ಅದೇ ತರ ಫಂಕ್ಷನ್ ಮತ್ತೆ ಇದು ಸೆವೆಂಟಿ ಡಿಗ್ರಿ ವಾಟರ್ ಅದ್ರಲ್ಲಿ ಕ್ಲೀನ್ ಆಗುತ್ತೆ ನೋಡ್ದಂಗೆ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿದೆ ಡಿಶ್ ವಾಶರ್ ಪಾತ್ರೆ ಕ್ಲೀನ್ ಡೌಟ್ ಬಟ್ ಇದೆಲ್ಲ ಏನ್ ಗೊತ್ತ ಸರ್ ವಾಟರ್ ತುಂಬಾ ಸ್ಪೀಡ್ ಇರುತ್ತೆ ಎಲ್ಲಾ ಕಡೆನೂ ಹೋಗುತ್ತೆ ನಾವು ಪಾತ್ರೆನೆಲ್ಲ ಈ ತರ ಉಲ್ಟಾ ಮಾಡಿ ಇಡ್ತೀವಲ್ವಾ ಏನ್ ಮಾಡ್ಬೇಕು ಉಲ್ಟಾ ಮಾಡಿ ಇಡ್ಬೇಕು ಕರೆಕ್ಟ್ ಉಲ್ಟಾ ಮಾಡಿಟ್ಟಾಗ ಇದ್ರ ಸ್ಪೋರ್ಟ್ಸ್ ಕಾಣಿಸ್ತಾ ಇದೆ ವಾಟರ್ ಬರಕ್ಕೆ ಅಲ್ಲೂ ಇದೆ ಆಗ ಎಲ್ಲ ಕಡೆ ಹೋದಾಗ ಹಾಟ್ ವಾಟರ್ ಎಲ್ಲ ಹೋದಾಗ ಜಿಡ್ಡಿನ ಅಂಶ ಎಲ್ಲ ಹೋಗುತ್ತೆ ನೀವೆಲ್ಲ ಕ್ಲೀನ್ ಮಾಡಿ ತೊಳೆದು ಇಡಬೇಕು ಅಂತ ಏನಿಲ್ಲ ಹಂಗಂಗೆ ಹಾಕಿದ್ರು ಆಗುತ್ತೆ ವೇಸ್ಟೇಜ್ ಎಲ್ಲ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಎಲ್ಲ ಕೆಳಗಡೆ ಕಲೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗ್ರೀನ್ ಕಾಣಿಸ್ತಾ ಇಲ್ಲಿ ಬರುತ್ತೆ ಅದನ್ನ ಕ್ಲೀನ್ ಮಾಡ್ಕೋಬಹುದು ಟೆನ್ ಇಯರ್ ವ್ಯಾರಂಟಿ ಇದೆ ಸರ್ ವರ್ಷ ವಾರಂಟಿ ಫುಲ್ ಪ್ರಾಡಕ್ಟ್ ಗೆ ಟೂ ಇಯರ್ ವಾರಂಟಿ ಇದೆ ನೆಕ್ಸ್ಟ್ ಏನೇನು ಪ್ರಾಡಕ್ಟ್ ಇದೆ ನಿಮ್ಮ ಸರ್ ನೆಕ್ಸ್ಟ್ ನಾನು ಗೀಸರ್ ಬಗ್ಗೆ ಹೇಳ್ತೀನಿ ಸರ್ ಗೀಸರ್ ಬಗ್ಗೆ ಹೇಳ್ತೀರಾ ಸೊ ಇಲ್ಲೇ ಇದೆ ನಾನು ತೋರಿಸ್ತಾ ಹೋಗ್ತೀನಿ ನೀವು ಹೇಳ್ತಾ ಹೋಗಿ ಮೇಡಮ್ ಸರ್ ಗೀಝರ್ ಬಂದು ನಮ್ಮ ಹತ್ರ ಕ್ರಾಂಪ್ಟನ್ ಗೀಝರ್ ಇದೆ ಯೋ ಸ್ಮಿತ್ ಗೀಸರ್ ಸಿಗುತ್ತೆ ರಾಕ್ ಕೋರ್ ಸಿಗುತ್ತೆ ಐ ಆರ್ ಸಿಗುತ್ತೆ ಸರ್ ಇಷ್ಟು ಗೀಝರ್ ನಮ್ಮ ಹತ್ರ ಸಿಗುತ್ತೆ ಫಿಫ್ಟೀನ್ ಲೀಟರ್ ಟ್ವೆಂಟಿ ಫೈವ್ ಲೀಟರ್ ಟೆನ್ ಲೀಟರ್ ಮತ್ತೆ ಮಾಡಲ್ಸ್ ಗಳು ತುಂಬಾ ಇದಾವೆ ನೀವ್ ಯಾವ ಮಾಡಲ್ ಅಂತ ಹೇಳಿದ್ರೆ ಸಾಕು ನಾವು ಆ ಮಾಡಲ್ ನ ನಿಮ್ಗೆ ಕಳ್ಸಿ ಇಲ್ಲ ಶೋರೂಮ್ ಬಂದ್ರೆ ಕೆಟ್ಲಾಗ್ ಎಲ್ಲ ಇರುತ್ತೆ ಕಾಣಿಸ್ತಾ ಇದೆಯಾ ಸರ್ ಇಷ್ಟೋನ್ ಮಾಡಲ್ ಗಳಿವೆ ನೋಡಿ ಎಲ್ಲ ಮಾಡಲ್ ಅವೈಲೇಬಲ್ ಇದೆ ಎಲ್ಲಾ ಮೊಳಸ್ ಗಳು ಸಿಗುತ್ತೆ ಬೆಸ್ಟ್ ಪ್ರೈಸ್ ಸಿಗುತ್ತಾ ನಮಗೆ ಸರ್ ಖಂಡಿತ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀರಾ ಬನ್ನಿ ಸರ್ ಮಾಡ್ಕೊಡ್ತೀವಿ ಓಕೆ ನೋಡಿ ಇದೆಲ್ಲ ಯೋಸ್ಮಿತ್ ಸ್ಮಿತ್ ಎಲ್ಲ ಬ್ರ್ಯಾಂಡ್ ಕೇಳಿದಿರಲ್ಲ ಕೇಳಿದೀನಿ ಕೇಳಿದೀನಿ ಆ ಬ್ರ್ಯಾಂಡ್ ಐಯರ್ ಬೇಕಾದ್ರೆ ಐಯರ್ ಸಿಗುತ್ತೆ ಸರ್ ಓಕೆ ಅಂಡ್ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಸರ್ ವಾಟರ್ ಪ್ಯೂರಿ ಅಲ್ಲಿ ಯೋಸ್ಮಿತ್ ಸಿಗುತ್ತೆ ಇನ್ನೊಂದು ನಿಮಗೆ ಫೇವರ್ ಸಿಗುತ್ತೆ ಸರ್ ಫೇವರ್ ಮತ್ತೆ ಸ್ಮಿತ್ ಎರಡು ಆಪ್ಷನ್ಸ್ ಇದೆ ಅಲ್ಲಿ ಯೋಸ್ಮಿತ್ ಅಲ್ಲಿ ಬಂದು ಅದು ಹಾಟ್ ವಾಟರ್ ನಾರ್ಮಲ್ ವಾಟರ್ ಬರುತ್ತೆ ಹಾಟ್ ಅಂಡ್ ಕೋಲ್ಡ್ ಎರಡು ಸಿಗುತ್ತೆ ಅದರಲ್ಲಿ ಹೌದು ಓಕೆ 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 ಸರ್ ಇದು ಗ್ಲೆನ್ ಮಾಡೆಲ್ ಇದು ಸರಿ ಸೆನ್ಸಾರ್ ಇದು ಸೆನ್ಸರ್ ಇದೆ ಟಚ್ ಇದೆ 100 ಸೆಕ್ಷನ್ ಬರುತ್ತೆ ಎಲ್ ಎಲ್ಇಡಿ ಲೈಟ್ ಬರುತ್ತೆ ಇದು ಇದು ಗ್ಲೆನ್ ಕಂಪನೀ ಇದು ಸರ್ ಇದು ಚೆನ್ನಾಗಿರುತ್ತೆ ಗ್ಲೆನ್ ತುಂಬಾ ಮಾಡels ಗಳಿವೆ ನಮ್ ಡಿಸ್ಪ್ಲೇ ಹಾಕಕ್ ಸ್ಪೇಸ್ ಇಲ್ಲ ಇದು ಒಂದನ್ನ ಡಿಸ್ಪ್ಲೇ ಹಾಕಿ ಅವೈಲೇಬಲ್ ಇದೆ ಒಂದು ಬ್ರ್ಯಾಂಡ್ ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದ್ದಾರೆ ನಾನು ಇನ್ನು ಮತ್ತೆ ಇನ್ನೊಂದಸಲಿ ಕ್ಯಾಟಲಾಗ್ ಅಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಯಾವ ಯಾವ ಕಂಪನಿ ಸಿಗುತ್ತೆ ಅಂತ ಒಂದು ಫೇಬರ್ಸ್ ಇನ್ನೊಂದು ಎಲಿಕಾ ಇನ್ನೊಂದು ಕ್ಯಾಫ್ ಓಕೆ ಗ್ಲೆನ್ನಾ ಹು ಹು ನಾನು ತುಂಬಾ ಮಾಡels ಗಳಿವೆ ತುಂಬಾ ಮಾಡels ಇದೆ ಅಂತ ಓಕೆ ಓಕೆ ಇಂಡ್ವೇರ್ ಸಿಗತ್ತೆ ಕ್ರಾಂಪ್ಟ್ಬಿಡಿದ್ರೆ ಕ್ರಾಂಪ್ಟನ್ ತುಂಬಾ ಫಾಸ್ಟ್ ಮೂವಿಂಗ್ ಆಗ್ತಾ ಇದೆ ಇದಕ್ಕೆ ಕ್ರಾಂಪ್ಟನ್ ಒಂದು ಶೋರೂಮ್ ಓಪನ್ ಮಾಡಿದ್ವಿ ಇವಾಗ ಅಂದ್ರಲ್ಲಿ ಹೋದ್ರೆ ನೀವು ಅಲ್ಲಿ ಬರೀ ಕ್ರಾಂಪ್ಟನ್ ಅಂದೇ ಸಿಗುತ್ತೆ ಇವಾಗ ಬಂದು ನಾನ್ ಸಿಂಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಸಿಂಕ್ ಹೌದು ಯಾವ ಕಂಪ್ನಿ ಸಿಂಕ್ ಇದು ಸರ್ ಸಿಂಕ್ ಸಿಗತ್ತೆ ಒಂದು ಇಲ್ಲ ಇನ್ನೊಂದು ವರ್ಮೋರದ ಈಗ ಕಾಣಿಸ್ತಾ ವರ್ಮೋರಾ ವರ್ಮೋರ ಕ್ಯಾರೋಸಿಲ್ ಕ್ಯಾರೋಸಿಲ್ ಇನ್ನೊಂದು ಏಷ್ಯಾಟೆಕ್ ಮೂರ್ ಕಂಪ್ನಿ ಹೆಂಗ್ ಸಿಗತ್ತೆ ಡಿಸೈನ್ಸ್ ಸಿಗತ್ತೆ ಕಲರ್ಸ್ ಸಿಗತ್ತೆ ನೀವು ಕಲರ್ಸ್ ನೋಡಬಹುದು ಸೈಜಸ್ ಯಾವ್ದು ಸಿಗುತ್ತೆ ಸರ್ ಇದ್ರಲ್ಲಿ ಟೂ ಫಿಟ್ ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಇದೆಲ್ಲ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ ಹೌದು ರ್ಯಾಮ್ ಬೋರ್ಡ್ ಅಂತ ಎಲ್ಲ ಬೇಕು ಅಂದ್ರೆ ಅದು ಸ್ವಲ್ಪ ಸೈಜ್ ದೊಡ್ಡದ್ ಬರುತ್ತೆ ಸರ್ ಇವಾಗೆಲ್ಲ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇದೆ ಸ್ಟೀಲ್ ಅಂದ್ರೆ ಸೌಂಡ್ ಬರುತ್ತೆ ಅಂತಾರೆ ಇದ್ರಲ್ಲಿ ನಿಮ್ಗೆ ಏನು ಸೌಂಡ್ ಬರಲ್ಲ ಏನಿಲ್ಲ ಆ ತರ ಮತ್ತೆ ನೋಡಿ ಇದು ಕಲರ್ಸ್ ಇಲ್ಲೇ ಇಟ್ಟಿದೀವಿ ನೋಡಿ ಕಲರ್ಸ್ ಬ್ಲೂ ಆ ಇದೆ ವೈಟ್ ಈ ತರ ಮಾರ್ಬಲ್ ಫಿನಿಶಿ ಗ್ರನೇಟ್ ಫಿನಿಶ್ ಎಲ್ಲಾ ಆಪ್ಷನ್ಸ್ ಇದೆ ಫ್ರಾಂಕ್ ಇಂತೂ ಸಿಂಕ್ ಇದೆ ಸರ್ ಒಂದೊಂದು ಮಾಡಲ್ ಅಲ್ಲೂ ಒಂದೊಂದರ ವೆರೈಟಿ ಪ್ರೈಸ್ ಮಾತ್ರ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ವೀಕ್ಷಕ್ರೆ ಸವಿತಾ ಮೇಡಮ್ ಅವರು ನಮ್ಗೆ ಆಕ್ಚುಲಿ ಕಂಪ್ಲೀಟ್ ಆಗಿ ಎಲ್ಲಾನು ತೋರ್ಸ್ ಕೊಟ್ಟರು ಸೊ ಇವಾಗ ಈ ಶೋರೂಮ್ ನ ಓನರ್ ಆಗಿರುವಂತ ಜಸ್ಟಿನ್ ಸರ್ ಇಲ್ಲೇ ಇದಾರೆ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ಸರ್ ಸರ್ ಓಕೆ ಸರ್ ನಂದು ಕೆಲವೊಂದು ಕ್ವಶನ್ಸ್ ಇದೆ ಫೈನಲ್ ಕ್ವಶನ್ಸ್ ಯಾರಾದ್ರೂ ಇಲ್ಲಿ ಬಂದಾಗ ಪರ್ಚೇಸ್ ಮಾಡೋದಕ್ಕೆ ಇ ಎಂ ಐ ಆಪ್ಷನ್ಸ್ ಏನಾದ್ರೂ ಅವೈಲಬಲ್ ಸರ್ ಫೈನಾನ್ಸ್ ಇದೆ ಕಡೆ ಇ ಎಮ್ ಇದೆ ಇದೆ ಆಪ್ಷನ್ ಇದೆ ಆಪ್ಷನ್ಸ್ ಇರುತ್ತೆ ನ್ಯೂ ಇಯರ್ ನಡೀತಾ ಇದೆ ಸ್ಪೆಷಲ್ ಆಫರ್ ಏನಾದ್ರು ಸಿಗ್ಬಹುದು ಖಂಡಿತ ಏನಾಗುತ್ತೆ ನ್ಯೂ ಇಯರ್ ನಾನು ಏನು ಗಿಫ್ಟ್ ಐಟಮ್ಸ್ ನಾನು ಸಪೋರ್ಟ್ ಮಾಡ್ತೀನಿ ನಮ್ಮ ಕಡೆ ಮಾಡಿಸ್ಕೊಡ್ತೀರಾ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಆಗ್ಬೋದಾ ಸರ್ ನಮ್ಮ ವೀಕ್ಷಕರಿಗೆ ಮ್ಯಾಕ್ಸಿಮಮ್ ನಮ್ಮ ಬೇರೆ ಕಡೆ ಕಂಪೇರ್ ಮಾಡಿ ಪ್ರೈಸ್ಗೆ ಚೆಕ್ ಮಾಡಿಕೊಳ್ಳಿ ಐಡಿಯಾ ತಿಳ್ಕೊಳ್ಳಿ

ನೈನ್ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಕ್ರೆಗೆ ಸಂಡೇಸ್ ಓಪನ್ ಇರುತ್ತೆ ಸಂಡೇಸ್ ಓಪನ್ ಇದೆ ಸಂಡೇ ಇಲೆವೆನ್ ಟು ನೈನ್ ಓ ಕ್ಲಾಕ್ ಇಲೆವೆನ್ ಟು ನೈನ್ ಓ ಕ್ಲಾಕ್ ಬಟ್ ಓಪನ್ ಇದೆ ಇನ್ನೆರಡು ಶೋರೂಮ್ ರೂಮ್ ಎಲ್ಲಿದೆ ಅಂತಂದ್ರೆ ಇನ್ನೊಂದು ಶೋರೂಮ್ ಅಂದ್ರಲ್ಲಿ ಹಾ ಇನ್ನೊಂದು ಶೋರೂಮ್ ಅಂದ್ರೆ ಅಲ್ಲಿ ಸೇಮ್ ಟೈಮಿಂಗ್ಸ್ ಅಲ್ವಾ ಅಲ್ಲಿ ಸೇಮ್ ಇದೆ ಅಂಡ್ ಪ್ರೈಸಸ್ ಸೇಮ್ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಕೋರಮಂಗಲ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಲ್ಲಿ ಹೈಟ್ ಏರಿಯಾಸ್ ಬಟ್ ಬಾಡಿಗೆ ಜಾಸ್ತಿ ಜಾಸ್ತಿ ಇದೆ ಅದಕ್ಕೂ ಸ್ವಲ್ಪ ವೇರಿಯೇನ್ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಇವಾಗ ಇನ್ನೊಂದು ಏನಂತಂದ್ರೆ ಡೆಲಿವರಿ ವಿಚಾರ ಸೊ ಬೆಂಗಳೂರಲ್ಲಿ ಯಾವ ಡೆಲಿವರಿ ಆಪ್ಷನ್ಸ್ ಇದೆ ಔಟ್ ಆಫ್ ಸ್ಟೇಷನ್ ನೋಡಿ ನಮ್ ವೀಡಿಯೋಸ್ ಅನ್ನ ಆಲ್ಮೋಸ್ಟ್ ಕರ್ನಾಟಕ ನೋಡ್ತಾರೆ ಸೊ ಏನು ಡೆಲಿವರಿ ಆಪ್ಷನ್ ಸರ್ ಬ್ಯಾಂಗ್ಳೂರ್ ಸಿಟಿ ನಮ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ನಮ್ದೇ ಒಂದು ಗಾಡಿ ಇದೆ ನಾನೇ ಸಪ್ಲೈ ಕೊಡ್ತೀನಿ ಸಿಟಿ ಔಟ್ಸೈಡ್ ಏನಾದ್ರು ನಮ್ಗೆ ಡೆಲಿವರಿ ಕೊಡೋಕೆ ಆಗಿಲ್ಲ ಅದು ನಾನು ಕೊರಿಯರ್ ಮಾಡ್ತೀನಿ ಕೊರಿಯರ್ ಮಾಡ್ತೀನಿ ಕೊರಿಯರ್ ಮಾಡ್ತೀನಿ ಕೊರಿಯರ್ ಮಾಡಿದ್ರೆ ಕೊರಿಯರ್ ಅಲ್ಲಿ ಯಾವ್ದು ನಿಮ್ಗೆ ಮೇನ್ ಏರಿಯಾ ಇದೆ ಅಲ್ಲಿ ಒಂದು ಪಿಕ್ ಮಾಡ್ಕೊಂಡು ಹೋಗ್ಬೇಕು ನಾನು ಬೆಸ್ಟ್ ಕೊರಿಯರ್ ಮಾಡ್ತೀನಿ ಅದು ವಿ ಆರ್ ಆ ಮಾಡಿದ್ರೆ ಡ್ಯಾಮೇಜ್ ಬರೋಕ್ಕೆ ಚಾನ್ಸ್ ಇರುತ್ತೆ ಅದಕ್ಕೆ ನಮ್ಮ ಆಪ್ಷನ್ಸ್ ಕನ್ವೀನ್ ಆಗಿ ನಮ್ಮ ಕೊರಿಯರ್ ಏನ್ ಆಪ್ಷನ್ಸ್ ಇದೆ ಅದು ನಾನು ಮಾಡ್ತೀನಿ ಬಟ್ ನಿಯರ್ ಬೈ ಎಲ್ಲಿಯೋ ಹೋಗಿ ಕಲೆಕ್ಟ್ ಅಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು ಈ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾರೆ ಹೋಗಿರುತ್ತೆ ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ ಆಗುತ್ತೆ ನಾನು ಅದಕ್ಕೆ ಬೆಟರ್ ಸರ್ವಿಸ್ ನಾನು ಪ್ರೊವೈಡ್ ಮಾಡಬೇಕು ಬಟ್ ಆ ಸರ್ವಿಸ್ ನಮ್ಗೆ ಪ್ರೊವೈಡ್ ಮಾಡಿ ಅಲ್ಲಿ ಕಲೆಕ್ಟ್ ಮಾಡಬೇಕು ಡ್ಯಾಮೇಜ್ ಆಗದಿರೋ ತರ ಮುಡಿಸ್ತೀರಾ ನೀವು ನಾವು ಹತ್ತಿರದಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬಟ್ ಕಳ್ಸಿಕೊಡ್ತೀವಿ ಕಳ್ಸಿಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಕಳ್ಸಿಕೊಡ್ತೀರಾ ಅಲ್ಲಿ ಬೇಕಾದ್ರೆ ಕಳ್ಸಿಕೊಡ್ ಇಲ್ ಆರ್ ಬೆಂಗಳೂರು ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಫ್ರೀ ಡಿಲಿವೆ ಯಾವ್ದು ಕಮಿಟಿ ತಗೊಳುತ್ತೆ ಆ ಕಮಿಂಟನ್ ಟೆಕ್ನಿಶನ್ ಅರೇಜ್ ಮಾಡಿಕೊಂಡು ಎಷ್ಟು ಟೂ ಡೇಸ್ ಒನ್ ಆರ್ ಟೂ ಡೇಸ್ ಸಿಟಿ ಡೇಸ್ ತಗೊಳ್ಳುತ್ತೆ ತ್ರೀ ಫೋರ್ ಡೇಸ್ ಏರಿಯಾ ಡಿಪೆಂಡ್ ಇರುತ್ತೆ ಲಾಂಗ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ಕೆಲವು ಟೈಮಲ್ಲಿ ಕೆಲಸ ಕಮ್ಮಿ ಬರುತ್ತೆ ಬಟ್ ಸೇಫ್ ಒನ್ ಆರ್ ಡೇಸ್ ಒನ್ ಆರ್ ಟೂ ಡೇಸ್ ಆಗುತ್ತೆ ಶಿಪ್ಪಿಂಗ್ ವ್ಯವಸ್ಥೆ ಇದೆ ಸರ್ವಿಸ್ ಕೂಡ ಎಲ್ಲ ಕಡೆ ಸಿಗುತ್ತೆ ಮೇಡಮ್ ಸರ್ ಬಂದ್ರು ಕೆಲವೊಂದು ಡೀಟೇಲ್ಸ್ ಗಳು ಬೇಕಿತ್ತು ಅದdru ಕೂಡ ತಿಳಿಸ್ಕೊಟ್ರು ಫೈನಲಿ ಆಗಿ ಹೇಳೋದೊಂದೇ ನಿಮ್ದು ಸೋಶಿಯಲ್ ಮೀಡಿಯಾ ಪ್ರೆಸೆನ್ಸ್ ಅನ್ನದ್ರೋ ಇದ್ಯಾ ಸರ್ ಸೋಶಿಯಲ್ ಮೀಡಿಯಾದಲ್ಲಿ ಇವಾಗ ಯೂಟ್ಯೂಬ್ ಚಾನೆಲ್ ನಾವು ಓಪನ್ ಮಾಡಿದೀವಿ ಗ್ಯಾಲರಿಯಾ ಇನ್ ಫೋರ್ ಜಿ ಅಂತ ನೀವು ಲಿಂಕ್ ಅಲ್ಲಿ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರಿಗೆ ಗಿಫ್ಟ್ ಇದೆ ನಮ್ಮ ಕಡೆ ಗಿಫ್ಟ್ ಕೊಡ್ತೀರಾ ಆ ಗಿಫ್ಟ್ ಕೊಡ್ತಾ ಇದೀವಿ ಮತ್ತೆ ಅದರಲ್ಲಿ ನಾನು ಡೀಟೇಲ್ಸ್ ಹೇಳ್ತಾ ಇರ್ತೀನಿ ಚಿಮ್ನಿ ಯಾವ ತರ ಯೂಸ್ ಮಾಡೋದು ಯಾವ ತರ ಹೊಸ ಮಾಡels ಬಂದ್ರೆ ಅದರಲ್ಲಿಲ್ಲೇ ಡೀಟೇಲ್ಸ್ ಬರ್ತಾ ಕೊಡ್ತಾ ಇರ್ತೀನಿ ಹೌದು ಸೋ ವೀಕ್ಷಕರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಒಳ್ಳೆ ಗಿಫ್ಟ್ ಸಿಗುತ್ತೆ ಅಂದ್ರೆ ಯಾಕ್ ಬಿಡ್ತೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂದ್ರೆ ಚಿಮ್ನಿ ಬಗ್ಗೆ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಈ ಗೆ ಯಾಕೆ ಬರ್ಬೇಕು ಅಂತ ನಾನು ಫೈನಲ್ ಲಾಸ್ಟ್ ಆಗು ಹೇಳ್ತಾ ಇದೀನಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾ ಇದೀವಿ ಹದಿನೈದು ವರ್ಷದಿಂದ ಶೋರೂಮ್ ನಡೆಸ್ತಾ ಇದೀವಿ ನಿಮ್ ಸಪೋರ್ಟ್ ಎಲ್ಲ ಚೆನ್ನಾಗಿ ನಮಗೂ ಸಿಗ್ಬೇಕು ಮತ್ತೆ ನಾವು ಇನ್ನೂ ಮುಂದೆ ಮಾಡಿ ಇನ್ನೂ ಕಮ್ಮಿ ಪ್ರೈಸ್ ಅಲ್ಲಿ ನಾವು ಸೇಲ್ ಮಾಡ್ಬೇಕಂದ್ರೆ ಎಷ್ಟು ಜನ ನೋಡ್ತಾ ಇದೀರೋ ಅಷ್ಟು ಜನಾನು ಆಲ್ಮೋಸ್ಟ್ ಬರಬೇಕು ಶೋರೂಮ್ಗೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಬರೋಕ್ಕಾಗಲ್ಲ ಆಗಲ್ಲ ಕೆಲವರು ತುಂಬಾ ದೂರ ಇರ್ತೀರ ಬರೋಕ್ಕಾಗಲ್ಲ ಆಗಲ್ಲ ಜಸ್ಟ್ ಫೋನ್ ಮಾಡಿ ಮಾಡೆಲ್ಸ್ ಹೇಳಿದ್ರೆ ನಾವು ಅಲ್ಲಿಗೆ ಡೆಲಿವರಿ ಕೊಡ್ತೀವಿ ಟೆಕ್ನಿಷಿಯನ್ ಅಲ್ಲಿಗೆ ಬಂದು ಫಿಕ್ಸಿಂಗ್ ಮಾಡ್ತಾರೆ ಬೆಸ್ಟ್ ಪ್ರೈಸ್ ಅಂತ ಮಾಡ್ಕೊಡ್ತೀನಿ ಇವ್ರ ಚಾಲೆನ್ ಕಡೆ ಅಂತ ಬಂದ್ರೆ ಹೇಳಿದ್ರೆ ಸಾಕು ನಾನು ಎಲ್ಲೂ ನಿಮ್ಗೆ ಡಿಸ್ಕೌಂಟ್ ಬಗ್ಗೆ ಹೇಳಿಲ್ಲ ಬೆಸ್ಟ್ ಪ್ರೈಸ್ ಅಂತ ಹೇಳಿದೆ ಇವ್ರ ಕಡೆಯಿಂದ ನೀವು ಇಲ್ಲಿ ಶೋರೂಮ್ ಬಂದಾಗ ಇಂತ ಚಾಲೆಂಜ್ ಕಡೆಯಿಂದ ಬಂದೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ನಾವು ಏನು ಡಿಸ್ಕೌಂಟ್ ಮಾಡ್ಕೋಬೋದು ಖಂಡಿತ ಮಾಡ್ಕೊಡ್ತೀವಿ ಖಂಡಿತ ಸರ್ ಖಂಡಿತ ಆಗುತ್ತೆ ಸರ್ ಖಂಡಿತ ಮಾಡಿ ಯಾಕಂತಂದ್ರೆ ಇತ್ತ ಶೋರೂಮ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ನಿಮ್ಗೆ ಡಿಸ್ಪ್ಲೇ ಎಲ್ಲೂ ಸಿಗಕ್ ಸಾಧ್ಯನೇ ಇಲ್ಲ ಅಷ್ಟೊಂದು ವೆರೈಟೀಸ್ ಇಲ್ಲಿ ಇದೆ ಅಂತ ಹೇಳ್ಬೋದು ಎಸ್ಪೆಷಲಿ ನಾನು ಚಾನಲ್ ನೋಡೋರೆ ಮನೆ ಕಟ್ತಾ ಇರ್ತಾರ ಮನೆ ಕಟ್ ಮುಗ್ದಿರತ್ತೆ ಅಂದ್ಮೇಲೆ ಯಾಕೆ ಬಿಡಬಾರ್ದು ಫ್ಯಾಮಿಲಿ ಜೊತೆ ಬನ್ನಿ ಆಫರ್ ಇದೆ ನೀವೇ ಆಫರ್ ಇದೆ ಕನ್ನಡ ಕೋರ ಚಾನೆಲ್ ಅವರಿಗೆ ಅಂಡ್ ಬರಬೇಕಾದ್ರೆ ಇವ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರೋದನ್ನ ಮಾತ್ರ ಮರಿಬೇಡಿ ಮೇಡಮ್ ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ಹೋಮ್ ಅಪ್ಲೈನ್ಸಸ್ ಸೇರಿಸ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್ ಸರ್ ನಿಮ್ಗೂ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡಿದೀರಾ ನಮ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ ವೀಕ್ಷಕರಿಗೂ ಹೇಳ್ತೀನಿ ಇವ್ರಿಗೂ ಇನ್ನ ಸಪೋರ್ಟ್ ಮಾಡಿ ಇವರಿಂದ ಇನ್ನ ಇವ್ರ ಕಡೆಯಿಂದ ಇನ್ನ ನಮಗ ಕಸ್ಟಮರ್ ಬರಬೇಕು ನಮ್ಮ ಕಡೆಯಿಂದ ಇವ್ರಿಗೆ ಇನ್ನ ಸಬ್ಸ್ಕ್ರೈಬ್ ಆಗಬೇಕು ಬರಬೇಕು ಅಲ್ವಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಧನ್ಯವಾದಗಳು ವೀಕ್ಷಕರ